ಪ್ರಿಯರು ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಹೃದಯದ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎನ್ನುವುದರ ಕುರಿತು ಮಾತನಾಡಲಿದ್ದೇವೆ. ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರತ್ವಿಶ್ರೀ ರವೀಂದ್ರ. ಇವರು ಕೆಎಂಸಿ ಮಣಿಪಾಲದಲ್ಲಿ ತುರ್ತು ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಮೊದಲನೆಯದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಮಸ್ಕಾರ. ಓಕೆ, ಹಾಗೆ ವೀಕ್ಷಕರೇ, ನಿಮಗೆ ಈ ವಿಷಯದ ಕುರಿತು ಪ್ರಶ್ನೆಗಳನ್ನು ಡಾಕ್ಟರ್ ಬಳಿ ಕೇಳೋದಿದ್ರೆ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂತಹ ನಂಬರ್ಗೆ ಕರೆ ಮಾಡಿ ಕೇಳಬಹುದು. 08209557073863769 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಿ. ಡಾಕ್ಟರ್, ಇವತ್ತು ನಾವು ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇದು ಹೃದಯ ಅನ್ನೋ ಹಾರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಹೃದಯದ ತುರ್ತು ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿರುತ್ತೆ ಅಂತ ಎಲ್ಲರೂ ಹೆಚ್ಚಿನವರು ತಿಳ್ಕೊಳ್ಬೇಕಾಗ್ತದೆ. ಈಗ ಡಾಕ್ಟರ್, ಈ ಹೃದಯದ ತುರ್ತು ಪರಿಸ್ಥಿತಿ ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಂತ? ಈ ಹೃದಯದ ತುರ್ತು ಪರಿಸ್ಥಿತಿಗಳು ಇವಾಗ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ವರ್ಲ್ಡ್ ವೈಡ್ ನೋಡಬೇಕು ಅಂದ್ರೆ ಇದು ಸಾವಿನ ಕಾರಣಗಳಲ್ಲಿ ನೋಡುವಾಗ ನಂಬರ್ ಒನ್ ಕಾರಣ ಏನು ಅಂದ್ರೆ ನಮ್ಮ ಹೃದಯ ರಿಲೇಟೆಡ್. ಇಂಡಿಯಾದಲ್ಲಿ ಕೂಡ ಇದು ನಂಬರ್ ಒನ್ ಕಾರಣವಾಗಿದೆ. 25% ಸಾವುಗಳು ಏನಾಗ್ತಿದೆ, ಇದು ಹೃದಯ ಎಮರ್ಜೆನ್ಸಿ ರಿಲೇಟೆಡ್ ಇಂಡಿಯಾದಲ್ಲಿ. ಮತ್ತೆ ಇನ್ನೊಂದೇನು ನೋಡ್ಬೇಕಾಗಿರೋದು ಅಂದ್ರೆ, ಮುಂಚೆ ಅಂದ್ರೆ 60 ವರ್ಷ ಆದ್ಮೇಲೆ ಈ ಹೃದಯ ರಿಲೇಟೆಡ್ ಎಮರ್ಜೆನ್ಸೀಸ್ ಆಗ್ತಿತ್ತು. ಬಟ್ ಇವಾಗ 30 ವರ್ಷ 40 ವರ್ಷ ಈ ಏಜ್ ಗ್ರೂಪ್ ಅಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಈಗ ಕೇಸ್ ಅನ್ನು ನೋಡ್ತಾ ಇದ್ವಿ, ಹಾರ್ಟ್ ಅಟ್ಯಾಕ್ ತುಂಬಾ ಯಂಗ್ಸ್ಟರ್ಸ್ ಅಲ್ಲಿ ಆಗ್ತಾ ಉಂಟು. ಕರೆಕ್ಟ್. ಅದರಿಂದಾಗಿ ನಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದು, ಇದನ್ನ ಪ್ರಿವೆಂಟ್ ಮಾಡಕ್ಕೆ ನಾವು ಏನೇನ್ ಚೇಂಜಸ್ ಮಾಡ್ಬೋದು, ಇದನ್ನ ಅರ್ಲಿಯಾಗಿ ಹೆಂಗೆ ಐಡೆಂಟಿಫೈ ಮಾಡಬಹುದು, ಸೊ ದಟ್ ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಹೆಂಗೆ ತಗೊಂಡ್ಬೋದು ಅನ್ನೋದು ನಮಗೆ ಸಂಪೂರ್ಣ ಮಾಹಿತಿ ಇರೋದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಹಾಗೆ ಡಾಕ್ಟರ್, ಇನ್ನು ಯಾವ ಯಾವ ರೀತಿಯ ಒಂದು ಈ ತುರ್ತು ಪರದೆಯ ತುರ್ತು ಪರಿಸ್ಥಿತಿಯನ್ನು ನೀವು ನೋಡಿರ್ತೀರಾ ಡಾಕ್ಟರ್? ಎಲ್ಲದಕ್ಕಿಂತ ಕಾಮನ್ ಆಗಿ ನಾವು ನೋಡೋ ಹೃದಯ ರಿಲೇಟೆಡ್ ಎಮರ್ಜೆನ್ಸಿ ಅಂದ್ರೆ ಹೃದಯ ಅಪಘಾತ. ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೆಲವೊಂದು ವಿಷಯಗಳು ತಿಳಿದೇ ಇರುತ್ತೆ. ಅಂದ್ರೆ ಇವಾಗ ಹಾರ್ಟ್ ಅಟ್ಯಾಕ್ ಅಂತ ಏನ್ ಹೇಳ್ತಾರೆ, ಆಗ ಎದೆನೋವು ಬರುತ್ತೆ. ಮತ್ತೆ ಇದೊಂದು ಕಾಮನ್ ಆಗಿ ನಾವು ನೋಡುವಂತದ್ದು, ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋಣ ಆಮೇಲೆ. ಅದನ್ನ ಬಿಟ್ಟು ಬೇರೆ ನಾವು ಏನ್ ನೋಡ್ತೇವೆ ಅಂದ್ರೆ, ಹೃದಯ ಸ್ತಂಭನ ಆಗಿ ಕೂಡ ಸುಮಾರು ಪೇಷಂಟ್ಗಳು ಬರ್ತಾರೆ. ಅದ್ರ ಜೊತೆಗೇನೆ ಎಷ್ಟೊಂದ್ಸತಿ ಅರಿದ್ಮಿಯಾ ಅಂದ್ರೆ ಹಾರ್ಟ್ ಬೀಟು ಜಾಸ್ತಿ ಅಥವಾ ಕಮ್ಮಿ ಇರೆಗ್ಯುಲರ್ ಆಗತ್ತೆ, ಅದನ್ನ ಕೂಡ ನಾವು ನೋಡ್ತೇವೆ. ಇದನ್ನ ಬಿಟ್ಟು ಇನ್ನೊಂದೇನ್ ನಾವು ನೋಡ್ತಿದ್ದೇವೆ ಹೆಚ್ಚಾಗಿ ಈಗ ಅಂದ್ರೆ, ಪಲ್ಮನರಿ ಎಂಬೋಲಿಸಂ ಅಂದ್ರೆ ಏನು ಅಂದ್ರೆ, ಹೃದಯದಿಂದ ರಕ್ತನಾಳಗಳು ಶ್ವಾಸಕೋಶಕ್ಕೆ ಹೋಗತ್ತಲ್ವಾ, ಅದರಲ್ಲಿ ರಕ್ತ ಹೆಪ್ಪುಗೆ ಕಟ್ಟಿದಾಗ ಅದನ್ನ ಎಂಬೋಲಿಸಂ ಅಂತ ಹೇಳ್ತಾರೆ. ಆಗ ಜನರು ದಮ್ಮು ಅಂದ್ರೆ ಉಸಿರಾಡ್ಲಿಕ್ಕೆ ತೊಂದರೆ ಆಗಿ ಬರ್ತಾರೆ, ಎದೆನೋವು ಅಂತ ಬರ್ತಾರೆ, ಮತ್ತೆ ಕೆಮ್ಮನಲ್ಲಿ ರಕ್ತ ಕೂಡ ಇರಬಹುದು. ಇದು ಯೂಶ್ವಲಿ ಯಾರಲ್ಲಿ ಕಂಡು ಬರುತ್ತೆ ಅಂದ್ರೆ, ಇವಾಗ ಸುಮಾರು ಟೈಮ್ ಇವಾಗ ಕೈ ಕಾಲು ಮೂವ್ ಮಾಡದೆ ಇರುವಾಗ, ಅಂದ್ರೆ ಏನಾದ್ರೂ ಆಪರೇಷನ್ ಆದ್ಮೇಲೆ ಆಗಿರಬಹುದು, ಇಲ್ಲ ತುಂಬಾ ಜಾಸ್ತಿ ಟೈಮ್ ಟ್ರಾವೆಲ್ ಮಾಡಿರೋದ್ರಿಂದ ಆಗಿರಬಹುದು, ಕಾಲ್ಗಳು ಮೂವ್ಮೆಂಟ್ ಎಲ್ಲ ಆಗದೆ ಇದ್ದಾಗ, ಇಲ್ಲಾಂದ್ರೆ ಆಕ್ಸಿಡೆಂಟ್ಗಳಾದ್ಮೇಲೆ ಆಗಿರಬಹುದು. ಮತ್ತೆ ಇವಾಗ ಕೋವಿಡ್ ನಿಮ್ಗೆ ಗೊತ್ತಿರುವಂಗೆ ಜಾಸ್ತಿ ಆಗಿರೋದ್ರಿಂದ ಇಂಥ ಪೇಷಂಟ್ಸ್ಗಳಲ್ಲಿ ಕೂಡ ನಾವು ಈ ಒಂದು ಕಾರ್ಡಿಯಾಕ್ ಎಮರ್ಜೆನ್ಸಿನ ನಾವು ನೋಡ್ತೇವೆ. ಅದನ್ನ ಬಿಟ್ಟು ಬಿ ಪಿ ಜಾಸ್ತಿ ಆಗ್ಬಿಟ್ಟು ಕೆಲವೊಂದು ಹಾರ್ಟ್ ಫೇಲ್ಯೂರ್ ಅಂದ್ರೆ ಹೃದಯ ವೀಕ್ ಆಗೋದು, ಈ ಎಮರ್ಜೆನ್ಸಿ ಕೂಡ ನಾವು ತುಂಬಾ ಕಾಮನ್ ಆಗಿ ನೋಡ್ತೇವೆ. ಇನ್ನೊಂದೇನು ಅಂದ್ರೆ ಅಯೋಟಿಕ್ ಡಿಸೆಕ್ಷನ್ ಅಂದ್ರೆ ಏನು ಅಂದ್ರೆ, ನಮ್ಮ ಹೃದಯದಿಂದ ಮೇನ್ ಆಗಿ ಬರೋ ರಕ್ತನಾಳ ಅಂದ್ರೆ ಅಯೋರ್ಟ ಅಂತ. ಆ ಅಯೋರ್ಟದಲ್ಲಿ ಅದರದ್ದು ವಾಲ್ ಸೀಲ್ ಇದ್ದಾಗ ಅದನ್ನ ಡಿಸೆಕ್ಷನ್ ಅಂತ ಹೇಳ್ತಾರೆ. ಇದರಿಂದ ಏನ್ ಪ್ರಾಬ್ಲಮ್ ಆಗ್ಬೋದು ಅಂದ್ರೆ, ಆ ಸೀಲದ ಮೇಲೆ ನೆಕ್ಸ್ಟ್ ಅದು ರಪ್ಚರ್ ಆಗ್ಬೋದು, ಆಗ ಲೀಕ್ ಆಗಕ್ಕೆ ಶುರು ಆಗತ್ತೆ ರಕ್ತ. ಅದು ನಮ್ದು ಹಾರ್ಟ್ದು ಮೇನ್ ರಕ್ತನಾಳ. ಸೊ ಇಂತ ಕೆಲವೊಂದು ನಾವು ಕಾಮನ್ ಆಗಿ ನೋಡ್ತೇವೆ. ಮತ್ತೆ ಎಷ್ಟೊಂದ್ಸತಿ ಜನ ಮೂರ್ಛೆ ಬಿದ್ದು ಬರ್ತಾರೆ, ಅದಕ್ಕೆ ಕೂಡ ಒಂದೊಂದ್ಸತಿ ಹಾರ್ಟ್ ರಿಲೇಟೆಡ್ ಕಾಸಸ್ ಕೂಡ ಇರುತ್ತೆ. ಸೊ ಕಾಮನ್ ಆಗಿ ನಾವು ಎಮರ್ಜೆನ್ಸಿಯಲ್ಲಿ ಇಂತ ಒಂದು ಸಿಚುಯೇಷನ್ಸ್ ನಾವು ನೋಡ್ತೇವೆ ಹಾರ್ಟ್ ರಿಲೇಟೆಡ್.
ಓಕೆ ಡಾಕ್ಟರ್, ಇನ್ನು ಕೆಲವರಿಗೆ ಹೆಚ್ಚಿನವರಿಗೆ ಎದೆ ನೋವು ಬರ್ತದೆ. ಈಗ ನಮಗೆ ಎದೆ ನೋವು ಬಂತ ಅಂತ ಹೇಳಿದ್ರೆ ಏನೋ ಗ್ಯಾಸ್ಟ್ರಿಕ್ ಅಂತ ನಾವು ಸುಮ್ಮನೆ ಆಗಿರ್ತೀವಿ. ಏನೋ ಮನೆಯಲ್ಲಿ ಏನಾದರೂ ಒಂದು ಸಿಗಿದ್ರೆ ಅದನ್ನ ತಗೊಂಡು ಏನೋ ಕಡಿಮೆ ಆಗ್ಬೋದು ಅಂತ ನಾವು ಯೋಚನೆ ಮಾಡಿರ್ತೀವಿ. ಇವಾಗ ಅಂದ್ರೆ ಹೆಚ್ಚಿನವರು ಹಾಸ್ಪಿಟಲ್ಗೆ ಹೋಗುವುದಿಲ್ಲ, ಅಂದ್ರೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಎದೆ ನೋವಲ್ಲ, ಕಡಿಮೆ ಆಗುತ್ತೆ, ಏನೋ ಗ್ಯಾಸ್ಟ್ರಿಕ್ ಇರ್ಬೋದು, ತೊಂದರೆ ಏನಿಲ್ಲ ಅಂತ. ಈಗ ಡಾಕ್ಟರ್, ಅವ್ರು ಕೆಲವರಿಗೆ ಗೊತ್ತಿರೋದಿಲ್ಲ ಇದೇನೊಂದು ಹಾರ್ಟ್ ಅಟ್ಯಾಕಿನ ಒಂದು ಸಿಂಪ್ಟಮ್ಸ್ ಏನೋ ಇರ್ಬೋದು ಅಂತ ಕೆಲವರಿಗೆ ಸಹ ಯೋಚನೆ ಸಹ ಇರೋದಿಲ್ಲ. ಇಂಥ ಎದೆ ನೋವು ಬಂದಾಗ ಡಾಕ್ಟರ್, ನಾವು ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ? ಇದು ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ. ನಾವು ಎಷ್ಟೊಂದು ಸತಿ ನೋಡ್ತೇವೆ, ಯಾರಿಗಾದ್ರೂ ಎದೆ ನೋವಿದ್ದಾಗ ಅವರು ಏನ್ ಅನ್ಕೋತಾರೆ ಅಂದ್ರೆ, ಓಕೆ ಊಟ ಆದ್ಮೇಲೆ ಆಗಿದೆ, ಇಲ್ಲಾಂದ್ರೆ ಸುಮ್ಮನೆ ಒಂದು ತುಂಬಾ ರಾತ್ರಿ ಎಲ್ಲ ಮಲಗಿರ್ಲಿಲ್ಲ, ಸ್ಟ್ರೆಸ್ ಇಂದ ಗ್ಯಾಸು ಇಂಡೈಜೆಷನ್ ಅಂತ ಅನ್ಕೊಂಡ್ಬಿಟ್ಟು ಕರೆಕ್ಟ್ ಟೈಮ್ಗೆ ಆಸ್ಪತ್ರೆಗೆ ಬರೋದಿಲ್ಲ. ಸೊ ಏನ್ ಮೇನ್ ಆಗಿ ನಾವ್ ಹೇಳ್ಬೇಕು ಅಂದ್ರೆ, ಎದೆ ನೋವು ಯಾವಾಗ್ಲೂ ತುಂಬಾ ಒಂದು ಸೀರಿಯಸ್ ಆಗಿರೋ ವಿಷಯ. ಎದೆ ನೋವು ಯಾರಿಗಾದ್ರೂ ಇದ್ರೆ ಅವರು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬರಲೇಬೇಕು. ಎದೆ ನೋವು ಯಾವ ಕಾರಣದಿಂದ ಅಂತ ನಾವು ಪತ್ತೆ ಹಚ್ಚಲೇಬೇಕು. ಬಿಕಾಸ್ ಎಷ್ಟೊಂದು ಸತಿ ಈ ಎದೆ ನೋವು ಸೀರಿಯಸ್ ಕಾರಣಗಳಿಂದ ಇರುತ್ತೆ. ನಾವು ಡಿಸ್ಕಸ್ ಮಾಡ್ದಂಗೆ ಹೃದಯಾಪಘಾತದಿಂದ ಇರ್ಬೋದು, ಈ ಎಂಬೋಲಿಸಮ್ ಇಂದ ಇರ್ಬೋದು, ಅಯೋಟ ಅದು ಮೇನ್ ರಕ್ತನಾಳ ಅದು ಸೀಳದಿಂದ ಇರಬಹುದು. ಇದೆಲ್ಲ ನಾವು ಬರೀ ಹಿಸ್ಟ್ರಿ ತಗೊಂಡ್ಬಿಟ್ಟು ಓಕೆ ಊಟ ಆದ್ಮೇಲೆ ಹೌದಾ ಆ ತರ ಹಂಗಿದ್ರೆ ಎದೆ ನೋವು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅದರಿಂದಾಗಿ ಸಪೋಸ್ ಯಾರಿಗಾದ್ರೂ ಎದೆ ನೋವಿದ್ರೆ ಅವರು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ಬೇಕು. ಈ ನಾನು ಇಮಿಡಿಯೇಟ್ ಆಗಿ ಅಂತ ಯಾಕೆ ತುಂಬಾ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದ್ರೆ, ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಟೈಮ್ ತುಂಬಾ ಇಂಪಾರ್ಟೆಂಟು. ಇಮಿಡಿಯೇಟ್ ಆಗಿ ಆ ಬ್ಲಾಕ್ ನ ತೆಗಿಯಕ್ಕೆ ಆದ್ರೆ ಎಷ್ಟೊಂದು ಹಾರ್ಟ್ ಡ್ಯಾಮೇಜ್ ನ ನಾವು ಪ್ರಿವೆಂಟ್ ಮಾಡಬಹುದು. ಅದರಿಂದಾಗಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಆ ಎದೆ ನೋವು ಹೃದಯಾಪಘಾತನ ಇಲ್ವಾ ಅಂತ ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ECG ಮಾಡಿ, ಎಕೋ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿಬಿಟ್ಟನೆ ಪತ್ತೆ ಹಚ್ಚಬಹುದು. ಅದರಿಂದಾಗಿ ಯಾರು ಕೂಡ ಇಲ್ಲ ಇದು ಗ್ಯಾಸ್, ಇದು ಇಂಡೈಜೆಷನ್ ಅಂತ ಅನ್ಕೊಂಡು ಮನೇಲಿ ಕುತ್ಕೊಂಡ್ಬಾರ್ದು. ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ಹೋಗ್ಬೇಕಾಗ್ತದೆ. ಓಕೆ ಡಾಕ್ಟರ್, ಅವರು ಕಾಲರ್ ಇದ್ದಾರೆ, ಕೃಷ್ಣ ಶೆಟ್ಟಿ ಐಕಳ್ ಅಂತ, ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ. ಹಲೋ 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 ನಮಸ್ತೆ ಸರ್. ನಮಸ್ತೆ ಸರ್, ನಾನು ಈ ಕೃಷ್ಣ ಶೆಟ್ಟಿ ಐಕಳ್ ಅಂತ. ಓಕೆ ಸರ್, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಹಲೋ ನಮಸ್ಕಾರ ಸರ್, ಕೇಳಿಸ್ತಾ ಇದೆ, ನಿಮ್ಮ ಪ್ರಶ್ನೆ ಕೇಳಿ. ಹೃದಯದಲ್ಲಿ ನೋವು ಕಂಡಾಗ ತುರ್ತು ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕಂತ, ಈಗ ಹಾರ್ಟ್ ಅಟ್ಯಾಕ್ ಮುಂಚೆ ನೋವು ಕಾಣ್ತದಲ್ಲ, ಅವಾಗ ಏನ್ ಮಾಡ್ಬೇಕಂತ ತುರ್ತು ಪರಿಸ್ಥಿತಿಯಲ್ಲಿ? ನೀವು ತುಂಬಾ ಒಳ್ಳೆ ಪ್ರಶ್ನೆನ ಕೇಳಿದಿರಾ. ಸೊ ಅವ್ರ ಪ್ರಶ್ನೆ ಏನು ಅಂದ್ರೆ, ಈಗ ಸಪೋಸ್ ಸರ್ ಅವ್ರು ಆನ್ಸರ್ ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ. ಸೊ ಅವ್ರು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆನ ಕೇಳಿದ್ದಾರೆ. ಈಗ ಸಪೋಸ್ ಯಾರಿಗಾದ್ರೂ ಎದೆ ನೋವು ಬಂದ್ರೆ ಅವರು ಇಮಿಡಿಯೇಟ್ ಆಗಿ ಮನೇಲಿ ಏನ್ ಮಾಡ್ಬೇಕು ಅಂತ ಅವರ ಪ್ರಶ್ನೆ. ಸೊ ನಾನ್ ಹೇಳ್ದಂಗೆನೆ, ಎದೆ ನೋವು ಹಾರ್ಟ್ ಅಟ್ಯಾಕ್ ಇಂದನು ಇಲ್ವೋ ಅಂತ ಗೊತ್ತಾಗ್ಲಿಕ್ಕೆ ನಾವು ಆಸ್ಪತ್ರೆಗೆ ಹೋಗ್ಲೇಬೇಕು. ಹೌದು. ಬಟ್ ನೀವು ಆಸ್ಪತ್ರೆಗೆ ಹೋಗೋ ತನಕ ಮನೆಯಲ್ಲಿ ಏನೇನ್ ಮಾಡ್ಬೋದು ಅಂತ ನಾನ್ ಫಸ್ಟ್ ನಿಮ್ಗೆ ಹೇಳ್ತೇನೆ. ಓಕೆ, ಎದೆ ನೋವಿದ್ರೆ ಅದು ಹೃದಯಾಪಘಾತದಿಂದ ಇರಬಹುದು. ಅದರಿಂದಾಗಿ ನಾವು ಫಸ್ಟ್ ಇಮಿಡಿಯೇಟ್ ಆಗಿ 108 ಗೆ ಫೋನ್ ಮಾಡ್ಬೇಕು, ಇಲ್ಲ ಯಾವ್ದಾದ್ರು ನಿಮ್ಮ ಆಂಬ್ಯುಲೆನ್ಸ್ ಸರ್ವಿಸ್ಗೆ ಫೋನ್ ಮಾಡ್ಬೇಕು. ಆ ಟೈಮ್ಗೆ ಅದಾದ್ಮೇಲೆ ಪೇಷಂಟ್ ಯಾರು ಇರ್ತಾರೆ ಅವರಿಗೆ ನೀವು ಫಸ್ಟ್ ಆಫ್ ಆಲ್ ಕಂಫರ್ಟಬಲ್ ಆಗಿ ಕೂರಿಸ್ಬೇಕು. ಸಪೋಸ್ ಅವ್ರಿಗೆ ಕೂರಿಸ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಮಲಗಿಸ್ಬಹುದು. ನೆಕ್ಸ್ಟ್ ನೀವು ಯಾರಿಗಾದ್ರೂ ನೇಬರ್ಸ್ಗೆ ಆತರ ಅಥವಾ ಇನ್ಯಾರಾದ್ರೂ ಅವ್ರ ಫ್ಯಾಮಿಲಿ ನೀವಲ್ಲ ಅಂದ್ರೆ ಬೇರೆ ಯಾರಾದ್ರೂ ರೋಡಲ್ಲಿ ಹೋಗ್ತಾರೆ ಆತರ ಇದ್ರೆ ಫ್ಯಾಮಿಲಿಗೂ ಇಂಟಿಮೇಟ್ ಮಾಡ್ಬೇಕು. ಒಂದೊಂದ್ಸತಿ ಈಗ ಮುಂಚೆನೆ ಹಾರ್ಟ್ ಪೇಷಂಟ್ಸ್ ಆಗಿದ್ರೆ ಅವ್ರ ಹತ್ರ ಕೆಲವೊಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಡಾಕ್ಟರ್ಗಳು. ಆ ಟ್ಯಾಬ್ಲೆಟ್ ಅವರು ಎದೆ ನೋವು ಬಂದಾಗ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಆ ಟ್ಯಾಬ್ಲೆಟ್ ಅವ್ರ ಹತ್ರ ಇದ್ರೆ ನಾವು ಆ ಟ್ಯಾಬ್ಲೆಟ್ನ ಅವರಿಗೆ ಕೊಡಬಹುದು. ಸೇಮ್ ಟೈಮ್ ಹೃದಯಾಪಘಾತ ಆಗೋ ಎಷ್ಟೊಂದು ಪೇಷಂಟ್ಸು ಸಡನ್ ಆಗಿ ಹಾರ್ಟ್ ಬೀಟ್ ನಿಲ್ಲಕ್ಕೆ ಚಾನ್ಸ್ ಉಂಟು. ಸೊ ಅದಕ್ಕೋಸ್ಕರ ನಾವು ಅವರಿಗೆ ಕಂಫರ್ಟಬಲ್ ಆಗಿ ಕೂರಿಸಿ, ಸಪೋಸ್ ಅವರಿಗೆ ಪ್ರಜ್ಞೆ ಹೋಯಿತು ಅಂದ್ರೆ ಪುನಃ ಚೆಕ್ ಮಾಡ್ಬೇಕು. ಪ್ರಜ್ಞೆ ಹೋಯಿತು ಅಂದ್ರೆ ಹೃದಯ ಸ್ತಂಭನ ಆಗಿದೆಯೋ ಇಲ್ವೋ ಅಂತ ನಾವು ನೋಡ್ಬಿಟ್ಟು, ಹೃದಯ ಸ್ತಂಭನ ಆಗಿದೆ ಅಂದ್ರೆ CPR ಅಂದ್ರೆ ಕಾರ್ಡಿಯೋಪಲ್ಮರಿ ರಿಸಸಿಟೇಷನ್ ಶುರು ಮಾಡ್ಬೇಕು. ಇದು ಬರೀ ಅವರ ಹೃದಯ ಸ್ತಂಭನ ಆಗಿದ್ರೆ ಮಾತ್ರ, ಇಲ್ಲಾಂದ್ರೆ ಅಲ್ಲಿ ತನಕ ನೀವು ಜಸ್ಟ್ ಅವರಿಗೆ ಕೂರಿಸ್ಬೇಕು ಕಂಫರ್ಟಬಲ್ ಆಗಿ. ಆ ಟ್ಯಾಬ್ಲೆಟ್ ಏನಾದ್ರೂ ಡಾಕ್ಟರ್ ಮುಂಚೆನೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಕೊಡಬಹುದು. ಆಮೇಲೆ ಅವರಿಗೆ
ನೀವು ಏನಾದರೂ ಸಪೋಸ್ ಟೈಟ್ ಕ್ಲೋತಿಂಗ್ ಏನಾದ್ರು ಇದ್ರೆ ಲೈಕ್ ಬೆಲ್ಟ್ ಆತರ ಸ್ವಲ್ಪ ಲೂಸ್ ಮಾಡಬಹುದು. ಆಮೇಲೆ ಅಟ್ ದ ಸೇಮ್ ಟೈಮ್ ಸಪೋಸ್ ಇವಾಗ ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಹೌದು ರೈಟ್, ಆತರ ಸಿಚುಯೇಷನ್ಸ್ ಅಲ್ಲಿ ಬಿಕಾಸ್ ಈ ತರ ಏನಾದ್ರು ಪ್ರಾಬ್ಲಮ್ಸ್ ಆಗಕ್ಕೆ ಚಾನ್ಸ್ ಇರೋದ್ರಿಂದ ಅವರಿಗೆ ನೀವು ಮನೆ ಡೋರ್ ಲಾಕ್ ಮಾಡಬಾರ್ದು, ಜಸ್ಟ್ ಅದನ್ನ ಅನ್ಲಾಕ್ ಮಾಡಿ ಇಡಬೇಕು. ಸೊ ದಟ್ ಯಾರು ಸಡನ್ ಆಗಿ ಆತರ ಆದ್ರೆ ಆಂಬ್ಯುಲೆನ್ಸ್ ಅವರೆಲ್ಲ ಬಂದು ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಬಹುದು. ಇನ್ನೊಂದೇನು ಅಂದ್ರೆ ನೀವು ಆಂಬ್ಯುಲೆನ್ಸ್ ಅವ್ರಿಗೆ ಕೂಡ ಕ್ಲಿಯರ್ ಆಗಿ ಹೇಳಬೇಕು ಈ ತರ ಹಾರ್ಟ್ ಅಟ್ಯಾಕ್ ತರ ಕಾಣ್ತಾ ಉಂಟು ಅಂತ. ಇಫ್ ಪಾಸಿಬಲ್ ಹೋಗೋ ಹಾಸ್ಪಿಟಲ್ಗೆ ಕೂಡ ನೀವು ಅಲರ್ಟ್ ಮಾಡಿದ್ರೆ ಅವರು ಕೂಡ ECG ಎಕೋ ಎಲ್ಲ ರೆಡಿ ಇಟ್ಬಿಟ್ಟು ಕ್ಯಾತ್ಲ್ಯಾಬ್ಗೆ ಅಲರ್ಟ್ ಮಾಡಿ ಇರ್ತಾರೆ. ಓಕೆ, ಸೊ ಇಂಥದ್ದೆಲ್ಲ ನಾವು ಕೆಲವೊಂದು ಥಿಂಗ್ಸ್ ನ ಮಾಡಬಹುದು ನಮ್ಮ ಕಡೆಯಿಂದ ಮಾಡಬಹುದು. ಬಟ್ ಹಾರ್ಟ್ ಅಟ್ಯಾಕು ಇಲ್ವೋ ಅಂತ ಗೊತ್ತಾಗ್ಲಿಕ್ಕೆ ECG ಬೇಕೇ ಆಗತ್ತೆ. ಸೊ ನಾವು ಕನ್ಫರ್ಮ್ ಆಗಿ ಮಾಡೋದು ECG ಆದ್ಮೇಲೆ. ECG ಆದ್ಮೇಲೆ ಓಕೆ ಡಾಕ್ಟರ್. ಇನ್ನು ನಮ್ಮ ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ವಿ, ಹೃದಯಾಘಾತ ಅಂತ ಹೇಳಿದ್ರೆ ಏನು ಡಾಕ್ಟರ್? ಹೃದಯಾಪಘಾತ ಅಂದ್ರೆ ಏನು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೇನೆ. ನಮ್ದು ಹೃದಯ ಏನಿರತ್ತೆ ಅದು ತುಂಬಾ ಒಂದು ಇಂಪಾರ್ಟೆಂಟ್ ಆರ್ಗನ್. ಅದು ಏನ್ ಮಾಡತ್ತೆ ಅಂದ್ರೆ ಬ್ಲಡ್ ನ ಪಂಪ್ ಮಾಡತ್ತೆ, ಆಯ್ತಾ. ಆ ಬ್ಲಡ್ ಪಂಪ್ ಆಗಿ ಅದು ಎಲ್ಲ ನಮ್ಮ ಇಂಪಾರ್ಟೆಂಟ್ ಆರ್ಗನ್ಸ್ಗಳು, ಮೆದುಳು ಇರಬಹುದು ಅಥವಾ ಕಿಡ್ನಿ ಇರ್ಬೋದು, ಕೈ ಕಾಲಿಗೆ, ಎಲ್ಲ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಮಾಡೋದು ನಮ್ಮ ಹೃದಯ. ಹೇಗೆ ಬ್ಲಡ್ ಸಪ್ಲೈ ಮಾಡತ್ತೆ ಅಂದ್ರೆ ರಕ್ತನಾಳಗಳು ಆರ್ಟರೀಸ್ ಇಂದ ಸಪ್ಲೈ ಮಾಡತ್ತೆ. ಅದೇ ರೀತಿಯಲ್ಲಿ ನಮ್ಮ ಹಾರ್ಟ್ಗೆ ಕೂಡ ಬ್ಲಡ್ ಸಪ್ಲೈ ಬೇಕಾಗಿರತ್ತಲ್ವಾ. ಸೊ ನಮ್ಮ ಹಾರ್ಟ್ ಮಸಲ್ ಕೆಲಸ ಮಾಡ್ಬೇಕು ಅಂತ ಅದಕ್ಕೆ ಬ್ಲಡ್ ಸಪ್ಲೈ ಮಾಡೋದು ನಮ್ಮ ಕೊರೋನರಿ ಆರ್ಟರೀಸ್. ನೀವು ಪಿಕ್ಚರ್ ಅಲ್ಲಿ ನೋಡ್ತಿರೋ ತರ ಅದು ರೆಡ್ ಕಲರ್ ಏನಿದೆ ಅದೆಲ್ಲ ನಮ್ಮ ಕೊರೋನರಿ ಆರ್ಟರೀಸ್. ಸೊ ನಾರ್ಮಲ್ ಆಗಿ ಕೊರೋನರಿ ಆರ್ಟರೀಸ್ ಅಲ್ಲಿ ಬ್ಲಡ್ ಸಪ್ಲೈ ಆಗ್ಬಿಟ್ಟು ನಮ್ಮ ಹಾರ್ಟ್ ಮಸಲ್ ಏನಿದೆ ನೀಟ್ ಆಗಿ ಬ್ಲಡ್ ಸಪ್ಲೈ ಆಗತ್ತೆ. ಬಟ್ ಒಮ್ಮೊಮ್ಮೆ ಏನಾಗತ್ತೆ ಅಂದ್ರೆ ಈ ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಾಕ್ ಆಗತ್ತೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರತ್ತೆ, ಅಂದ್ರೆ ಒಂದು ಕೊಲೆಸ್ಟ್ರಾಲ್ ಇಂದ ಇರಬಹುದು ಮತ್ತೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಗಳಿರುತ್ತೆ. ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದ್ರಿಂದ ಒಂದು ಬ್ಲಾಕ್ ಇರತ್ತೆ. ಆ ಬ್ಲಾಕ್ ಹೋಗ್ತಾ ಹೋಗ್ತಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆದಂಗೆ ಜಾಸ್ತಿ ಆಗ್ಲಿಕ್ಕೆ ಚಾನ್ಸ್ ಉಂಟು. ಒನ್ ಪಾಯಿಂಟ್ ಆಫ್ ಟೈಮ್ ಏನಾಗತ್ತೆ ಅಂದ್ರೆ ಆ ಬ್ಲಾಕ್ ಎಷ್ಟು ಜಾಸ್ತಿ ಆಗತ್ತೆ ಅಂದ್ರೆ ಹಾರ್ಟ್ ಮಸಲ್ಗೆ ಬ್ಲಡ್ ಸಪ್ಲೈ ಸಾಕಾಗಲ್ಲ. ಆಗ ಆ ಹಾರ್ಟ್ ಮಸಲ್ ಸ್ಲೋ ಆಗಿ ವೀಕ್ ಆಗಕ್ ಶುರು ಆಗತ್ತೆ. ಆಗ ಎದೆ ನೋವು, ತುಂಬಾ ಎದೆ ನೋವು ಮತ್ತೆ ಬಾಕಿ ಸಿಂಪ್ಟಮ್ಸ್ ಎಲ್ಲ ಬರಕ್ಕೆ ಶುರು ಆಗತ್ತೆ. ಸೊ ಇದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಸೊ ಹಾರ್ಟ್ಗೆ ಸಪ್ಲೈ ಆಗೋ ಕೊರೋನರಿ ಆರ್ಟರೀಸ್ ರಕ್ತನಾಳ ಏನಿರತ್ತೆ ಅದು ಬ್ಲಾಕ್ ಆದಾಗ ಅದನ್ನ ಹೃದಯಾಪಘಾತ ಅಂತ ಹೇಳ್ತೇವೆ. ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಇರತ್ತೆ ಕೆಲವೊಂದು. ಯಾರಿಗೆ ಈ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ನೀವು ಕೇಳ್ಬೋದು. ಯಾರಿಗೆ ಆಗ್ಬೋದು ಅಂದ್ರೆ ಸಪೋಸ್ ಈಗ BP ಕಾಯಿಲೆ ಇರೋರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ, ಈ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರಲ್ಲ ಆ ಕಾಯಿಲೆ ಇರೋರಿಗೆ, ತುಂಬಾ ಜಾಸ್ತಿ ಸ್ಮೋಕಿಂಗ್ ಮಾಡೋರಿಗೆ ಅಥವಾ ತುಂಬಾ ದಪ್ಪ ಇರೋರಿಗೆ, ಫ್ಯಾಮಿಲಿ ಹಿಸ್ಟ್ರಿ ಯಾರಿಗೆ ಇರತ್ತೆ ಅವರಿಗೆ ಜಾಸ್ತಿ ಚಾನ್ಸ್ ಇರತ್ತೆ. ಮತ್ತೆ ನಾವ್ ಆಗ್ಲೇ ಡಿಸ್ಕಸ್ ಮಾಡ್ತಿರೋ ತರ ಅಂದ್ರೆ ಇವಾಗ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಆಗ್ತಿದೆ, ಬರೀ ತುಂಬಾ ಏಜ್ ಇರೋರಿಗೆ ಡೆಫಿನೆಟ್ಲಿ ರಿಸ್ಕ್ ಇರತ್ತೆ. ಬಟ್ ಈ ಯಂಗರ್ ಏಜ್ ಗ್ರೂಪ್ ಗೆ ಸ್ಪೆಷಲಿ ಈಗ ನಮ್ದು ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ. ಹೌದು, ಫುಡ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಗಿದೆ. ಮತ್ತೆ ಎಕ್ಸರ್ಸೈಸ್ ಜಾಸ್ತಿ ಮಾಡಲ್ಲ, ಜಾಸ್ತಿ ಅಂದ್ರೆ ಕಂಪ್ಯೂಟರ್ ಮುಂದೆ ಕುತ್ಕೊಳ್ಬಿಟ್ಟು ಲೈಕ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೇವೆ. ಸೊ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಡೈಲಿ ಹೋಗ್ಬಿಟ್ಟು ವಾಕಿಂಗ್ ಮಾಡೋದು, ಇಲ್ಲ ಒಂಥರ ಫಿಟ್ನೆಸ್ ಅಷ್ಟೊಂದು ನಾವು ಕೇರ್ ಕೊಡ್ತಾ ಇಲ್ಲ. ಸೊ ಈ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಏನಿದೆ ಅಂದ್ರೆ ಪುನಃ ನಮಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಬರ್ತಾ ಇದೆ. ಸೊ ಇದೆಲ್ಲ ರೀಸನ್ಸ್ ಇಂದ ನಮ್ಗೆ ಇವಾಗ ಈ ಹಾರ್ಟ್ ಅಟ್ಯಾಕ್ ಆತರ ಚಾನ್ಸಸ್ ಜಾಸ್ತಿ ಆಗ್ತದೆ. ಓಕೆ ಡಾಕ್ಟರ್, ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಮತ್ತೆ ರೀಸನ್ ಸಹ ಗೊತ್ತಾಯ್ತು ಮ್ಯಾಮ್. ಇದರ ಕ್ಲಿನಿಕಲ್ ಸಿಂಪ್ಟಮ್ಸ್ ಹೇಗಿರ್ತದೆ ಡಾಕ್ಟರ್? ಹಾ, ಸೊ ಫಸ್ಟ್ ಆಗಿ ನಾ ಹೇಳ್ದಂಗೆ ಈಗ ಎದೆ ನೋವು ಬರ್ತದೆ. ಈ ಎದೆ ನೋವು ಯಾವ ತರ ಎದೆ ನೋವು ಅಂದ್ರೆ ಯೂಶುವಲ್ ಆಗಿ ನಮ್ಮ ಎದೆದು ಮಧ್ಯದಲ್ಲಿ ಇರತ್ತೆ ಇಲ್ಲಿ. ಮತ್ತೆ ಹೆಂಗೆ ಅಂದ್ರೆ ಈ ತರ ಒಂದು ಹಿಡ್ಕೊಂಡಂಗೆ ಫೀಲಿಂಗ್ ಆಗತ್ತೆ, ಈ ತರ ಒಂದು ಪೊಸಿಷನ್ ಹಿಂಗೆ ಮಾಡ್ತಾರೆ ಅವರು ಕೈನ ಮುಷ್ಟಿ ಮಾಡ್ಬಿಟ್ಟು. ಮಧ್ಯದಲ್ಲಿ ಇರತ್ತೆ. ಯಾವ ತರ ನೋವು ಅಂತ ಹೇಳಿದ್ರೆ ಭಾರ ಇದ್ದಂಗೆ ಇಲ್ಲಾಂದ್ರೆ ಹಿಚ್ಚಕ್ದಂಗೆ ಆತರ ನೋವು ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಬಟ್ ಈ ತರ ಹೇಳಿದ್ರು ಕೂಡ ಎಷ್ಟೊಂದ್ ಜನಕ್ಕೆ ಎದೆ ಮಧ್ಯದಲ್ಲೇ ಇರಲ್ಲ,
ಲೆಫ್ಟ್ ಸೈಡ್ ಇರ್ಬೋದು, ರೈಟ್ ಸೈಡ್ ಇರ್ಬೋದು, ಹೊಟ್ಟೆ ನೋವು ಬರ್ಬೋದು, ಬೆನ್ನು ನೋವು ಬರ್ಬೋದು. ಎಷ್ಟೊಂದ್ ಜನಕ್ಕೆ ಹೃದಯ ಎದೆ ನೋವೇ ಇರಲ್ಲ. ಇನ್ಫ್ಯಾಕ್ಟ್ ಅವರಿಗೆ ಕೈ ಲೆಫ್ಟ್ ಸೈಡ್ ಕೈ ನೋವು ಇರಬಹುದು, ಕತ್ತು ನೋವು ಇರ್ಬೋದು, ಹಲ್ ನೋವು ಬರ್ಬೋದು. ಸಿಂಪ್ಟಮ್ಸ್ ಕಾಮನ್ ಆಗಿ ಎದೆ ನೋವು ಅಂತದೇ ಬರ್ತಾರೆ. ಬಟ್ ಎಷ್ಟೊಂದ್ ಜನರಲ್ಲಿ ಸ್ಪೆಷಲಿ ಈಗ ಸಕ್ಕರೆ ಕಾಯಿಲೆ ಎಲ್ಲ ಇರೋರಲ್ಲಿ ಟಿಪಿಕಲ್ ಆಗಿ ಆತರ ಬರಕ್ಕೆ ಬರ್ಲೇಬೇಕು ಅಂತಿಲ್ಲ. ಸೊ ಇವನ್ ಈಗ ಇಲ್ಲಿ ಹೊಟ್ಟೆ ನೋವು ಅಂತ ಬಂದ್ರೆ ಕೂಡ ಎಷ್ಟೊಂದ್ ಸತಿ ನಾವು ನೋಡಿದ್ದೇವೆ ಅದು ಹಾರ್ಟ್ ಅಟ್ಯಾಕ್ ಇರಕ್ಕೆ ಚಾನ್ಸ್ ಇದೆ. ಅದಕ್ಕೆ ಈ ಪೇಷಂಟ್ಸ್ ಗಳಲ್ಲಿ ನಾವು ಯಾವಾಗ್ಲೂ ಒಂದು ECG ಮಾಡ್ತೇವೆ. ಅದ್ರ ಜೊತೆಗೆ ಈ ನೋವು ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಡೆದಾಗ ಅಥವಾ ಏನಾದ್ರು ಸ್ಟ್ರೆಸ್ ಬಂದಾಗ ಆತರ ಬರಬಹುದು. ಬಟ್ ಫೈನಲ್ ಆಗಿ ಅಂದ್ರೆ ಈಗ ಕೂತಿದ್ದಲ್ಲೂ ಇರ್ತದೆ, ಅವಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಬೇರೆ ಸಿಂಪ್ಟಮ್ಸ್ ಏನು ಅಂದ್ರೆ ಬೆವರು ಬರೋದು, ತುಂಬಾ ಬೆವರು ಬರೋದು, ತಲೆ ಸುತ್ತು ಬರೋದು, ಉಸಿರಾಡ್ಲಿಕ್ಕೆ ತೊಂದರೆ ಆಗಬಹುದು, ಮತ್ತೆ ಒಂಥರ ಭಯ ಅಂದ್ರೆ ಏನೋ ಆಗತ್ತೆ ಆತರ ಒಂದು ಭಯ ಇರೋದು, ಇದು ಕೂಡ ಸಿಂಪ್ಟಮ್ಸ್ ಇರುತ್ತೆ. ಉಸಿರಾಡ್ಲಿಕ್ಕೆ ತೊಂದರೆ ಕೂಡ ಇರುತ್ತೆ. ಅದ್ರ ಜೊತೆಗೆ ಸಪೋಸ್ ಈಗ ಪೇಷಂಟ್ಗೆ ಈಗ ಪ್ರಜ್ಞೆ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂದ್ರೆ ತುಂಬಾ ಸೀರಿಯಸ್, ಇಮಿಡಿಯೇಟ್ ಆಗಿ ನಾವು ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಡಾಕ್ಟರ್, ಕೆಲವರಿಗೆ ಇಂತಹ ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣ ಓಕೆ ಹಾರ್ಟ್ ಅಟ್ಯಾಕ್ ಇರಬಹುದು ಅಂತ ಗೊತ್ತಾಗುತ್ತೆ ಡಾಕ್ಟರ್, ಇನ್ನು ಕೆಲವರಿಗೆ ಇಲ್ಲ ಏನೋ ಒಂದು ಕೇರ್ಲೆಸ್ ಮಾಡ್ತಾರೆ, ಅವಾಗ ಅವ್ರಿಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಉಂಟಾ ಡಾಕ್ಟರ್? ಡೆಫಿನೆಟ್ಲಿ. ಸೊ ಅದಕ್ಕೋಸ್ಕರ ನಾವು ಅವಾಗ ಏನ್ ಮಾಡ್ತೇವೆ ಅಂದ್ರೆ ಅದಕ್ಕೆ ನಾನು ನಿಮ್ಗೆ ಹೇಳ್ದಂಗೆನೆ ಎಲ್ಲಾನು ಇವಾಗ ಬರೀ ಓಕೆ ಈ ತರ ಇದ್ರೆ ಹಾರ್ಟ್ ಅಟ್ಯಾಕ್, ಈ ತರ ಇದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈವನ್ ಏಜ್ ಇವಾಗ ಇಲ್ಲ ಬರೀ 30 ವರ್ಷ ಅವರಿಗೆ ಹಾರ್ಟ್ ಅಟ್ಯಾಕ್ ಇರ್ಲಿಕ್ಕಿಲ್ಲ ಅಂತಾನು ನಾವು ಹೇಳಲಿಕ್ಕೆ ಬರಲ್ಲ. ಆದ್ರಿಂದಾಗಿ ನಾವು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಒಂದು ECG ಮಾಡ್ತೇವೆ. ECG ಅಲ್ಲಿ ನಮ್ಗೆ ಹಾರ್ಟ್ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತದೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಇದೆಯಾ ಇಲ್ವಾ ಅಂತ. ಕೆಲವೊಂದ್ಸತಿ ECG ಇಲ್ಲೇನೆ ಗೊತ್ತಾಗೋದಿಲ್ಲ, ಆಗ ನಾವು ಎಕೋ ಸ್ಕ್ಯಾನಿಂಗ್, ಆ ಸ್ಕ್ಯಾನ್ ಅಲ್ಲಿ ನಾವು ಹಾರ್ಟ್ ಇದೆಲ್ಲ ಚೆಕ್ ಮಾಡ್ಬಿಟ್ಟು ಹೇಗಿದೆ ಅಂತ ಚೆಕ್ ಮಾಡ್ತೇವೆ. ಹಾರ್ಟ್ ಬೀಟ್ ಚೆನ್ನಾಗಿ ಆಗ್ತಾ ಇದೆಯಾ, ಯಾವ್ದಾದ್ರು ಒಂದ್ ಪರ್ಟಿಕ್ಯುಲರ್ ಹಾರ್ಟ್ ಇದರಲ್ಲಿ ವೀಕ್ನೆಸ್ ಉಂಟಾ ಅಂತ ನೋಡ್ತೇವೆ, ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ತೇವೆ. ಇದೆಲ್ಲ ಮಾಡ್ಬಿಟ್ಟು ನಾವು ಹಾರ್ಟ್ ಅಟ್ಯಾಕೋ ಇಲ್ವೋ ಅಂತ ನೋಡ್ತೇವೆ. ಸಪೋಸ್ ಹಾರ್ಟ್ ಅಟ್ಯಾಕ್ ಇದೆ ಅಂದ್ರೆ ಅದಕ್ಕೆ ಇವಾಗ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಗಳಿವೆ, ಅದರಿಂದ ಹಾರ್ಟ್ ಅಟ್ಯಾಕ್ ಇಂದ ಹೆದರ್ಕೊಳ್ಳೋದಂತದೇನಿಲ್ಲ. ಬಟ್ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೇನೆ ಬೆಸ್ಟ್ ನಿಮ್ಗೆ ಔಟ್ಕಮ್ ಇರೋದು. ಸಪೋಸ್ ಟ್ರೀಟ್ಮೆಂಟ್ ತಗೊಳ್ಳಲ್ಲ, ಮನೇಲೇನೆ ಇರ್ತಾರೆ, ಆಮೇಲೆ ಲೇಟ್ ಆಗಿ ಬರ್ತಾರೆ ಅಂದ್ರೆ ಅವಾಗ ಡೆತ್ ಆಗಕ್ಕೆ ಕೂಡ ಚಾನ್ಸ್ ಇದೆ. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ನಾವು ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪೋದು. ಅದಕ್ಕೆ ಆಸ್ಪತ್ರೆಗೆ ಬಂದ್ಮೇಲೆ ಏನ್ ಟ್ರೀಟ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ಸ್, ಆಸ್ಪಿರಿನ್ ಅಂತ ನೀವು ಕೇಳಿರ್ಬೋದು. ಸೊ ಆ ಟ್ಯಾಬ್ಲೆಟ್ ಹಾರ್ಟ್ ಅಟ್ಯಾಕ್ ಇದೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವು ಚೆಕ್ ಮಾಡ್ಬಿಟ್ಟು ಆಸ್ಪಿರಿನ್ ಮತ್ತೆ ಬ್ಲಡ್ ಥಿನ್ನರ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ತೇವೆ. ಅಟ್ ದ ಸೇಮ್ ಟೈಮ್ ಮೇನ್ ಟ್ರೀಟ್ಮೆಂಟ್ ಎರಡಿದೆ ಹಾರ್ಟ್ ಅಟ್ಯಾಕ್ಗೆ, ಒಂದು ಏಂಜಿಯೋಗ್ರಾಮ್ ಮತ್ತೆ ಏಂಜಿಯೋಪ್ಲಾಸ್ಟಿ. ಇದರದ್ದು ಮೀನಿಂಗ್ ಏನು ಅಂದ್ರೆ ಐದರ್ ನಮ್ಮ ವ್ರಿಸ್ಟ್ ಇಂದ ಅಂದ್ರೆ ಇಲ್ಲಿಂದ ಇಲ್ಲಾಂದ್ರೆ ನಮ್ಮ ತೊಡೆಯಿಂದ ಒಂದು ಡಿವೈಸ್ ಹಾಕ್ತಾರೆ, ಅದರಿಂದ ಏನಂದ್ರೆ ಡೈ ಹಾಕ್ಬಿಟ್ಟು ಹಾರ್ಟ್ ಅದು ಒಂದು ಎಕ್ಸ್ರೇ ತರ ಮಾಡಿ ನೋಡ್ತಾರೆ. ಅಲ್ಲಿ ನಮ್ಗೆ ಗೊತ್ತಾಗತ್ತೆ ಎಲ್ಲಿ ಬ್ಲಾಕ್ ಇದೆ ಅಂತ. ಯಾವ ನೀವು ಡಯಾಗ್ರಾಮ್ ನೋಡಿದ್ರಲ್ಲ ಯಾವ ಕೊರೋನರಿ ಹಾರ್ಟ್ ಅಲ್ಲಿ ಬ್ಲಾಕ್ ಇದೆ ಅಂತ. ಸಪೋಸ್ ಆ ಬ್ಲಾಕ್ ದೊಡ್ಡದಿದೆ ಅಂದ್ರೆ ಇದು ಏಂಜಿಯೋಗ್ರಫಿ, ಬ್ಲಾಕ್ ದೊಡ್ಡದಿದೆ ಅಂದ್ರೆ ಸೇಮ್ ಟೈಮ್ ಅಲ್ಲಿ ಒಂದು ಸ್ಟೆಂಟ್ ಹಾಕ್ತಾರೆ. ಆ ಸ್ಟೆಂಟ್ ಹಾಕಿದಾಗ ಏನಾಗತ್ತೆ ಅಂದ್ರೆ ಆ ಕ್ಲಾಟ್ ಒಂಚೂರು ತೆಗೆದ್ಬಿಟ್ಟು ಅದು ದೊಡ್ಡದನ್ ಮಾಡ್ತಾರೆ, ಸೊ ದಟ್ ಆಗ ಬ್ಲಡ್ ಫ್ಲೋ ಕಂಟಿನ್ಯೂ ಆಗ್ಲಿ ಅಂತ. ಇದು ಆದಷ್ಟು ಬೇಗ ಯಾಕೆ ಮಾಡ್ಬೇಕು ಅಂದ್ರೆ ಸೊ ದಟ್ ಆ ಹಾರ್ಟ್ಗೆ ಡ್ಯಾಮೇಜ್ ಆಗ್ಬಾರ್ದು. ಸೊ ಬೇಗ ಮಾಡಿದ್ರೆ ಒಳ್ಳೆ ಔಟ್ಕಮ್ ಇರುತ್ತೆ. ಸೊ ಇದು ಏಂಜಿಯೋಪ್ಲಾಸ್ಟಿ, ಇದು ಬೆಸ್ಟ್ ಟ್ರೀಟ್ಮೆಂಟ್, ಆದಷ್ಟು ಬೇಗ ಮಾಡ್ಬೇಕು. ಸಪೋಸ್ ತುಂಬಾ ಹಳ್ಳಿಯಲ್ಲಿ ದೂರದಲ್ಲಿ ಇದೆ, ಬೇಗ ಆಸ್ಪತ್ರೆಗೆ ತಲುಪಲಿಕ್ಕೆ ಆಗಲ್ಲ ಅಂದ್ರೆ ಮೇನ್ ಆಸ್ಪತ್ರೆಗೆ ಈ ತರ ಏಂಜಿಯೋಗ್ರಾಮ್ ಏಂಜಿಯೋಪ್ಲಾಸ್ಟಿ ಫೆಸಿಲಿಟಿ ಇರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಒಂದು ಥ್ರಾಂಬೋಲೈಸಿಸ್ ಅಂದ್ರೆ ಈಗ ಬ್ಲಡ್ ಏನು ಹೆಪ್ಪುಗಟ್ಟಿದೆ ಅದನ್ನ ಡಿಸಾಲ್ವ್ ಮಾಡಕ್ಕೆ ಒಂದು ಇಂಜೆಕ್ಷನ್ ಇರುತ್ತೆ, ಅದನ್ನು ಕೂಡ ಕೊಡ್ತಾರೆ. ಬಟ್ ಅದ್ರದ್ದು ರಿಸ್ಕ್ಸ್ ಅಂದ್ರೆ ಬೇರೆ ಕಡೆ ಬ್ಲೀಡಿಂಗ್ ಆಗಕ್ಕೆಲ್ಲ ಇರತ್ತಲ್ವಾ. ಸೊ ಅದಕ್ಕೋಸ್ಕರ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಏಂಜಿಯೋಗ್ರಫಿ ಮಾಡ್ಬಿಟ್ಟು ಏಂಜಿಯೋಪ್ಲಾಸ್ಟಿ ನಮ್ಮ ಹೃದಯ ತಜ್ಞ ಡಾಕ್ಟರ್ಗಳು ಮಾಡೋದು. ಸೊ ಈ ತರ ಒಂದು ಟ್ರೀಟ್ಮೆಂಟ್ ನಾವು ಆಸ್ಪತ್ರೆಯಲ್ಲಿ ಕೊಡ್ಬೋದು. ಈ ತರ ಟ್ರೀಟ್ಮೆಂಟ್, ಓಕೆ, ಸಿಂಪ್ಟಮ್ಸ್ ಗೊತ್ತಾಯ್ತು, ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣ ಹಾಸ್ಪಿಟಲ್ಗೆ ಹೋದ್ರೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ಗೊತ್ತಾಯ್ತು. ಡಾಕ್ಟರ್, ಇನ್ನೊಂದು, ಒಬ್ಬ ವ್ಯಕ್ತಿಗೆ 2-3 ಸಲ ನಾವು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೇಳಿದ್ವಿ. ಡಾಕ್ಟರ್ ಹೇಳ್ತಾರೆ ಓಕೆ ಇನ್ನೊಂದ್ ಸಲ ಏನಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಅಂದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇರ್ತದೆ ಅಂತ. ಡಾಕ್ಟರ್, ಯಾಕೆ ಸರಿ 1-3 ಸಲ ಹಾರ್ಟ್ ಅಟ್ಯಾಕ್ ಆಗ್ತದಲ್ಲ, ಅದಕ್ಕೆ ರೀಸನ್ ಏನು ಅವರಿಗೆ?
ರೀಸನ್ ಏನು ಅಂದ್ರೆ ಈಗ ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡಿರೋತ್ರ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಈ ಬಿ ಪಿ ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂದ ಇರ್ಬೋದು ಸ್ಮೋಕಿಂಗ್ ಇಂದ ಇರ್ಬೋದು ದಪ್ಪ ಇರೋದ್ರಿಂದ ಇರಬಹುದು ಇದನ್ನ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಪುನಃ ಅದು ರಕ್ತನಾಳ ಬ್ಲಾಕ್ ಆಗಕ್ಕೆ ಚಾನ್ಸ್ ಇರುತ್ತೆ ಅಲ್ವಾ ಸೊ ಅದಕ್ಕೆ ನಾವು ಇವಾಗ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ನೆಕ್ಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಯಾಕೆ ಅಂದ್ರೆ ನಮ್ಮಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಆಗ್ಲಿ ಇರೋದ್ರಿಂದ ಅದಕ್ಕೆ ನಾವು ಒಂದ್ಸತಿ ತರ ಹಾರ್ಟ್ ಅಟ್ಯಾಕ್ ಬಂದ್ಮೇಲೆ ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಚೆಕಪ್ ಗೆ ಹೋಗ್ಬಿಟ್ಟು ಅವರು ಏನದು ಆಸ್ಪಿರಿನ್ ಮತ್ತೆ ಟ್ಯಾಬ್ಲೆಟ್ಸ್ ಏನ್ ಕೊಟ್ಟಿರ್ತಾರೆ ರೆಗ್ಯುಲರ್ ಆಗಿ ತಗೊಂಬೇಕು ಅದ್ರ ಜೊತೆಗೆ ಇದು ನಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಸಪೋಸ್ ಇವಾಗ ವಾಕಿಂಗ್ ಹೋಗ್ತಿಲ್ಲ ಸೊ ಅದನ್ನ ಶುರು ಮಾಡ್ಕೊಳ್ಬೇಕು ಬಿ ಪಿ ಕಂಟ್ರೋಲ್ ಅಲ್ಲೆಲ್ಲ ಕಂಟ್ರೋಲಿಗೆ ತರಬೇಕು ಶುಗರ್ ಓಕೆ ಅದನ್ನ ಒಂದು ಡೆಫಿನೆಟ್ ಆಗಿ ನಮ್ಮ ಒಂದು ಡಯಟ್ ಇಂದ ಮತ್ತೆ ಆ ಟ್ಯಾಬ್ಲೆಟ್ಸ್ ಇಂದ ಕಂಟ್ರೋಲಿಗೆ ತರಬೇಕು ಕೊಲೆಸ್ಟ್ರಾಲ್ ಮೆಡಿಕೇಶನ್ಸ್ ತಗೊಳ್ಬೇಕು ಇದೆಲ್ಲ ನಾವು ಕಂಟ್ರೋಲಿಗೆ ತಂದ್ರೆ ಮಾತ್ರ ನೆಕ್ಸ್ಟ್ ಟೈಮ್ ಆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಸಪೋಸ್ ಇದೇ ಸೇಮ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಪುನಃ ಅದು ರಕ್ತನಾಳ ಬ್ಲಾಕ್ ಆಗುತ್ತೆ ಓಕೆ ನಮ್ಗೀಗ ಡಾಕ್ಟರ್ಗೆ ಏನೆಲ್ಲ ಮೆಡಿಸಿನ್ಸ್ ಕೊಡ್ತಾರೆ ಅದನ್ನ ನಾವು ರೆಗ್ಯುಲರ್ ಆಗಿ ತಗೊಳ್ಬೇಕು ಸ್ಟಾಪ್ ಮಾಡಬಾರ್ದು ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೊಳ್ಬೇಕು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ ನಾವು ಓಕೆ ಡಾಕ್ಟರ್ ಈಗ ಹೃದಯಾಘಾತ ಮತ್ತೆ ನಾವು ಹೃದಯ ಸ್ತಂಭನ ಅಂತ ಹೇಳಿರ್ತೀವಿ ಇವೆರಡು ಸಹ ಸೇಮ್ ಡಾಕ್ಟರ್ ಅಥವಾ ಡಿಫ್ರೆಂಟ್ ಹೃದಯಾಘಾತಕ್ಕೂ ಮತ್ತೆ ಹೃದಯ ಸ್ತಂಭನಕ್ಕೆ ಏನು ಒಂದೇನಾ ಅಂತ ಎರಡು ಕೂಡ ಡಿಫ್ರೆಂಟ್ ಓಕೆ ಹೃದಯಾಘಾತ ಬೇರೆ ಹೃದಯ ಸ್ತಂಭನ ಅಂತ ಹೇಳಿದ್ರೆ ಬೇರೆ ಕರೆಕ್ಟ್ ಸೊ ಈಗ ಹೃದಯಾಘಾತ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ ಅಲ್ಲ ಸೊ ಅದು ನಮ್ಮ ರಕ್ತನಾಳ ಇವಾಗ ಹಾರ್ಟ್ ಮಸಲ್ಗೆ ಸಪ್ಲೈ ಮಾಡೋ ರಕ್ತನಾಳ ಬ್ಲಾಕ್ ಆಗಿದ್ರೆ ಅವಾಗ ಹೃದಯಾಘಾತ ಆಗತ್ತೆ ಹೃದಯ ಸ್ತಂಭನ ಅಂದ್ರೆ ಏನು ಅಂದ್ರೆ ಹೃದಯ ನಿಂತಾಗ ಪಂಪ್ ಮಾಡೋದು ಸ್ಟಾಪ್ ಮಾಡಿದಾಗ ಅದನ್ನ ಹೃದಯ ಸ್ತಂಭನ ಅಂತ ಹೇಳ್ತೇವೆ ಅಂದ್ರೆ ಅವಾಗ ನಮ್ಮ ಹೃದಯ ಕೆಲಸ ಮಾಡ್ತಾ ಇಲ್ಲ ಸೊ ಆಗ ಏನಾಗತ್ತೆ ಅಂದ್ರೆ ಮೆದುಳಿಗೆ ಅಥವಾ ನಮ್ಮ ಕಿಡ್ನಿ ಬಾಕಿ ಎಲ್ಲ ಅಂಗಗಳಿಗೇನು ರಕ್ತ ಹೋಗ್ತಾ ಇಲ್ಲ ಬಿಕಾಸ್ ಸಂಚಲನ ನಿಂತೋಗಿದೆ ಇದು ಒಂದು ದೊಡ್ಡ ಎಮರ್ಜೆನ್ಸಿ ಬಿಕಾಸ್ ನೀವು ಇಮಿಡಿಯೇಟ್ ಆಗಿ ಸ್ಟೆಪ್ಸ್ ತಗೊಳ್ಳಲಿಲ್ಲ ಅಂದ್ರೆ ಅವರು ತೀರ್ಕೊಂಡಂಗೆ ಅದಕ್ಕೆ ಹೃದಯ ಸ್ತಂಭನ ಅಂದ್ರೆ ಹಾರ್ಟ್ ಬೀಟು ಸ್ಟಾಪ್ ಆಗೋದು ಸೊ ಹಾರ್ಟ್ ಬೀಟ್ ಸ್ಟಾಪ್ ಹೃದಯ ಸ್ತಂಭನ ಆಗಕ್ಕೆ ಎಷ್ಟೊಂದು ಕಾರಣಗಳಿರುತ್ತೆ ಒಂದ್ ಮೇಜರ್ ಕಾರಣ ಅಂದ್ರೆ ಹೃದಯಾಘಾತ ಈ ಹೃದಯಾಘಾತ ಇಂದ ಹೃದಯ ಸ್ತಂಭನ ಆಗಬಹುದು ಬಟ್ ಎಲ್ಲಾ ಹೃದಯಾಘಾತ ಹೃದಯ ಸ್ತಂಭನ ಆಗಲ್ಲ ಇನ್ಫ್ಯಾಕ್ಟ್ ನಾವು ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿ ಏಂಜಿಯೋಪ್ಲಾಸ್ಟಿ ಮಾಡಿದ್ರೆ ಹೃದಯ ಸ್ತಂಭನಕ್ಕೆ ಹೋಗಲ್ಲ ಬಟ್ ಸಪೋಸ್ ನಿಗ್ಲೆಕ್ಟ್ ಆದ್ರೆ ಇಲ್ಲಾಂದ್ರೆ ತುಂಬಾ ಒಂದು ಮೇಜರ್ ಹಾರ್ಟ್ ಅಟ್ಯಾಕ್ ಒಂದೊಂದ್ಸತಿ ಮೇಜರ್ ರಕ್ತನಾಳ ಬ್ಲಾಕ್ ಆಗಿದ್ರೆ ಅದನ್ನು ಹೃದಯ ಸ್ತಂಭನಕ್ಕೆ ಹೋಗತ್ತೆ ಹೃದಯ ಸ್ತಂಭನ ಬೇರೆ ರೀಸನ್ಸ್ ಇಂದಾನು ಆಗ್ಬೋದು ಸ್ಟ್ರೋಕ್ ಇಂದ ಆಗ್ಬೋದು ಆಕ್ಸಿಜನ್ ಕಮ್ಮಿ ಆಗಿರೋದ್ರಿಂದ ಆಗ್ಬೋದು ಆಕ್ಸಿಡೆಂಟ್ ಇಂದ ಆಗ್ಬಹುದು ಡ್ರೌನಿಂಗ್ ಇಂದ ಆಗ್ಬಹುದು ಯಾವ್ದಾದ್ರು ಹಾವು ಕಚ್ಚಿದ್ರೆ ಆಗ್ಬಹುದು ಎಷ್ಟೊಂದು ಕಾರಣಗಳಿಂದ ಹೃದಯ ಅಪಘಾತ ಆಗ್ಬಹುದು ಅದರಲ್ಲಿ ಸಾರಿ ಹೃದಯ ಸ್ತಂಭನ ಹಾರ್ಟ್ ಬೀಟ್ ಸ್ಟಾಪ್ ಆಗೋದ್ರಿಂದ ಹೃದಯ ಸ್ತಂಭನ ಅಂತ ಹೇಳ್ತೇವೆ ಅದರಲ್ಲಿ ಒಂದು ಕಾಸು ನಮ್ಮ ಹಾರ್ಟ್ ಅಟ್ಯಾಕ್ ಓಕೆ ಹಾರ್ಟ್ ಅಟ್ಯಾಕ್ ಕೂಡ ಮೇನ್ ಒಂದು ರೀಸನ್ ಅಂತ ಹೇಳ್ಬಹುದು ಓಕೆ ಹಾಗೆ ಡಾಕ್ಟರ್ ಒಬ್ರು ಓಕೆ ಗೀತಾ ಅಂತ ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡುವ ಹಲೋ ನಮಸ್ತೆ ಗೀತಾ ಅವರೇ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಮ್ಯಾಂಗ್ಳೂರಿಂದ ಓಕೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಡಾಕ್ಟರ್ ಹತ್ರ ಎಂಜಿಯೋಗ್ರಾಮದವರು ಏನೆಲ್ಲ ಫುಡ್ ಎಲ್ಲ ತಿನ್ಬಹುದು ಅಂತ ಹೇಳಿ ಓಕೆ ಸೊ ಅವರ ಪ್ರಶ್ನೆ ಅಂದ್ರೆ ಏಂಜಿಯೋಪ್ಲಾಸ್ಟಿ ಆದ್ಮೇಲೆ ಯಾವ ತರ ಫುಡ್ ಎಲ್ಲ ತಗೊಳ್ಬಹುದು ಅಂತ ಸೊ ಮೇನ್ ಆಗಿ ನಾನು ಹೇಳ್ದಂಗೆನೆ ಇವಾಗ ಏಂಜಿಯೋಪ್ಲಾಸ್ಟಿ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿ ಏಂಜಿಯೋಪ್ಲಾಸ್ಟಿ ಆಗಿದೆ ಅಂದ್ರೆ ಅವರಿಗೆ ಈಗ ಹಾರ್ಟ್ ಪ್ರಾಬ್ಲಮ್ ಇದೆ ಅಲ್ವಾ ಸೊ ಮತ್ತೆ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂದ್ರೆ ಬಿ ಪಿದು ರಿಸ್ಕ್ ಫ್ಯಾಕ್ಟರ್ ಇರ್ಬೋದು ಶುಗರ್ದು ರಿಸ್ಕ್ ಫ್ಯಾಕ್ಟರ್ ಇರಬಹುದು ಅಲ್ವಾ ಸೊ ಬೇಸಿಕ್ ಆಗಿ ನಾವು ಆಗ ಇದ್ರ ಪರವಾಗಿ ಅಂದ್ರೆ ಇವಾಗ ಶುಗರ್ ಇದ್ರೆ ಅದ್ರ ಪರ್ಟಿಕ್ಯುಲರ್ ಆಗಿ ಅದನ್ನ ಕಂಟ್ರೋಲ್ ಮಾಡಕ್ಕೆ ಫುಡ್ ತಗೊಳ್ಳೋದು ಬಿ ಪಿ ಕಾಯಿಲೆ ಇದ್ರೆ ಸಾಲ್ಟ್ ಕಮ್ಮಿ ತಿನ್ನೋದು ಶುಗರ್ ಕಾಯಿಲೆ ಇದ್ರೆ ತುಂಬಾನೇ ಅಂದ್ರೆ ಇವಾಗ ಸ್ವೀಟ್ಸ್ ಆಯಿಲಿ ಫುಡ್ ಫ್ರೈಡ್ ಫುಡ್ ಎಲ್ಲ ಅವಾಯ್ಡ್ ಮಾಡೋದು ಸೊ ಅದ್ರ ರಿಸ್ಕ್ ಫ್ಯಾಕ್ಟರ್ಗೆ ತಕ್ಕಂತೆ ನಾವು ಫುಡ್ ನ ತಗೋಬೇಕಾಗಿ ಬರುತ್ತೆ ಕೆಲವೊಂದ್ ಜನಕ್ಕೆ ಈಗ ಕಿಡ್ನಿ ತೊಂದರೆ ಇರಬಹುದು ರೈಟ್ ಅದರಿಂದ ಒಂದೊಂದ್ಸತಿ ಹಾರ್ಟ್ ಅಟ್ಯಾಕ್ ಆಗಕ್ಕೂ ಚಾನ್ಸ್ ಇರುತ್ತೆ ರಿಸ್ಕ್ ಇರುತ್ತೆ ಆಗ ನಾವು ಅದ್ರ ಪರ್ಟಿಕ್ಯುಲರ್ ಆಗಿ ಡಯಟ್
ನಾವು ಮಾಡಿಫೈ ಮಾಡ್ಕೊಳ್ಬೇಕು ಸೋ ಅದಕ್ಕೆ ಎಲ್ಲರಿಗೂ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಡಯಟ್ ಅಂತ ಇರಲ್ಲ ಬಟ್ ಹೆಲ್ದಿ ಈಟಿಂಗ್ ಅಂದ್ರೆ ಜಾಸ್ತಿ ವೆಜಿಟೇಬಲ್ಸು ಪರ್ಟಿಕ್ಯುಲರ್ ಫ್ರೂಟ್ಸ್ ಜಾಸ್ತಿ ತಗೊಳ್ಳೋದು ಮತ್ತೆ ನಮಗೆ ಏನೇನು ಕಾಯಿಲೆಗಳಿರುತ್ತೆ ಈಗ ಶುಗರ್ ಇದ್ದವ್ರಿಗೆ ಆ ಥರದ್ದು ಹಂಗೆ ಮಾಡಿಫೈ ಮಾಡಿಕೊಂಡು ಯೂಶ್ವಲಿ ಈಗ ಒಂದು ನ್ಯೂಟ್ರಿಷನಿಸ್ಟ್ ಅಂತ ಇರ್ತಾರೆ ಅವರು ಏನಂದ್ರೆ ಇದನ್ನೆಲ್ಲ ನಮಗೆ ಹೆಲ್ಪ್ ಮಾಡ್ಬೋದು ನಮ್ಮ ಇದೆಲ್ಲ ಕಾಯಿಲೆಗಳಿರೋದ್ರಿಂದ ಈ ತರ ಫುಡ್ ತಗೊಳ್ಳಿ ಅಂತ ಹೇಳ್ತಾರೆ ಬಟ್ ಇನ್ ಜನರಲ್ ಆಗಿ ಫ್ರೈಡ್ ಫುಡ್ಡು ಮತ್ತೆ ತುಂಬಾ ಆಯಿಲಿ ಫುಡ್ಡು ಮತ್ತೆ ಇದು ಸ್ವೀಟ್ಸ್ ಅದನ್ನೆಲ್ಲ ಸ್ಪೆಷಲಿ ಶುಗರ್ ಕಾಯಿಲೆ ಇದ್ದು ಹಾರ್ಟ್ ಅಟ್ಯಾಕ್ ಆಗಿರೋರು ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ ಓಕೆ ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ ಡಾಕ್ಟರ್ ಇನ್ನು ಯಾರಿಗಾದ್ರೂ ಒಬ್ಬರಿಗೆ ಹೃದಯ ಸ್ತಂಭನ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಸೊ ಹೃದಯ ಸ್ತಂಭನ ಆಗಿದ್ರೆ ಅದರ ಅರ್ಥ ಏನು ಅಂದ್ರೆ ಹಾರ್ಟ್ ಸ್ಟಾಪ್ ಆಗಿದೆ ಅಂತ ಸೊ ಅದರಿಂದ ಮೆದುಳುಗೆಲ್ಲ ಏನೂ ರಕ್ತ ಚಾಲನೆ ಇಲ್ಲ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಮೂರ್ ಸ್ಟೆಪ್ಸ್ ಇದೆ ಸ್ಟೆಪ್ ನಂಬರ್ ಒನ್ ಅಂದ್ರೆ ಅವರಿಗೆ ನಮ್ಮ ಇದು ಭುಜದಕ್ಕೆ ನಾವು ಪ್ರೆಸ್ ಮಾಡಿಬಿಟ್ಟು ಪ್ರಜ್ಞೆ ಇದೆಯಾ ಅಂತ ಚೆಕ್ ಮಾಡೋದು ಸಪೋಸ್ ಪ್ರಜ್ಞೆ ಇಲ್ಲ ಅಂತ ಆಯ್ತು ಅವಾಗ ಅವ್ರಿಗೆ ಚಾನ್ಸ್ ಇದೆ ದಟ್ ಹೃದಯ ಸ್ತಂಭನ ಆಗಿರಬಹುದು ಅಂತ ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಕಾಲ್ ಮಾಡೋದು 108ಗೆ ನಾವು ಫೋನ್ ಮಾಡಬೇಕು ಇಲ್ಲ ಯಾವ್ದಾದ್ರು ಒಂದು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಬೇಕು ಅದು ನಮ್ಮ ಸೆಕೆಂಡ್ ಸ್ಟೆಪ್ ಸೊ ನೆಕ್ಸ್ಟ್ ಫೋನ್ ಮಾಡಿದ್ಮೇಲೆ ಅವರು ಹೃದಯ ಸ್ತಂಭನದಲ್ಲಿದ್ದಾರಾ ಇಲ್ವಾ ಅಂತ ನೋಡ್ಲಿಕ್ಕೆ ನಾವು ಪಲ್ಸ್ ಚೆಕ್ ಮಾಡ್ತೇವೆ ಈ ಪಲ್ಸ್ ಚೆಕ್ ಎಲ್ಲಿ ಮಾಡೋದು ಅಂದ್ರೆ ಇದು ನಮ್ಮ ವಿಂಡ್ ಪೈಪ್ ಇರತ್ತಲ್ವಾ ಅದರದ್ದು ಜಸ್ಟ್ ನೆಕ್ಸ್ಟ್ ಒಂದು ಇಲ್ಲಿ ನಮ್ಗೆ ಪಲ್ಸ್ ಬಿಟ್ ಗೊತ್ತಾಗತ್ತೆ ಸೊ ಮೂರ್ ಸ್ಟೆಪ್ಸ್ ಸ್ಟೆಪ್ ನಂಬರ್ ಒನ್ ಏನು ಅಂದ್ರೆ ಭುಜಕ್ಕೆ ಪ್ರೆಸ್ ಮಾಡಿಬಿಟ್ಟು ಪ್ರಜ್ಞೆ ಇದೆಯೋ ಇಲ್ವೋ ಅಂತ ನೋಡೋದು ಸ್ಟೆಪ್ ನಂಬರ್ ಟೂ ಅಂದ್ರೆ ಕಾಲ್ ಮಾಡೋದು 108ಗೆ ಅಥವಾ ಹೆಲ್ಪ್ಗೆ ಸ್ಟೆಪ್ ನಂಬರ್ ತ್ರೀ ಅಂದ್ರೆ ನಾವು ಪಲ್ಸ್ ಚೆಕ್ ಮಾಡ್ತೇವೆ ಸಪೋಸ್ ಪಲ್ಸ್ ಬೀಟ್ ಇಲ್ಲ ಇಲ್ಲಿ ನಮ್ಗೆ ಏನು ಪಲ್ಸ್ ಗೊತ್ತಾಗ್ತಿಲ್ಲ ಅಂದ್ರೆ ಹೃದಯ ಸ್ತಂಭನ ಆಗಿದೆ ಸ್ಟಾಪ್ ಆಗಿದೆ ಆಗ ನಾವು ನೆಕ್ಸ್ಟ್ CPR ಶುರು ಮಾಡ್ತೇವೆ ಇವಿಷ್ಟು ಮೂರು ಸ್ಟೆಪ್ಸ್ ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಂಡ್ವಿ ಹಾಗೆ ಡಾಕ್ಟರ್ ಅಂದ್ರೆ ಸ್ತಂಭನ ಆದ್ರೆ ಹೃದಯ ಸ್ತಂಭನ ನಾವೇನ್ ಮಾಡ್ಬೇಕಾಗ್ತದೆ ಡಾಕ್ಟರ್ ಹೇಗೆ ನಮ್ಗೆ ಗೊತ್ತಿರ್ಬೇಕು ಒಬ್ಬ ವ್ಯಕ್ತಿಗೆ ಹೃದಯ ಸ್ತಂಭನ ಆಗಿದೆ ಅಂತ ಹೇಳಿದ್ರೆ ನಾವು ಓಕೆ ಈ ತರ ಮಾಡ್ಬೇಕು ಅಂತ ಅದನ್ನ ಹೇಳ್ಬೋದು ಡಾಕ್ಟರ್ ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಸೊ ಹೃದಯ ಸ್ತಂಭನ ಆಗಿದೆ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ನಾವು ಆಂಬ್ಯುಲೆನ್ಸ್ ಬರಕ್ಕೆ ಇಲ್ಲ ಆಸ್ಪತ್ರೆಗೆ ತಲುಪಕ್ಕೆ ಕಾಯಕ್ಕಾಗಲ್ಲ ಬಿಕಾಸ್ ಏನಾಗಿದೆ ಅಂದ್ರೆ ಹಾರ್ಟ್ ಬೀಟ್ ಆಗ್ತಿಲ್ಲ ಬ್ರೈನ್ಗೆ ರಕ್ತ ಚಲನೆ ಆಗ್ತಿಲ್ಲ ಸಪೋಸ್ ನೀವು 20 ನಿಮಿಷ ಆದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆ 20 ನಿಮಿಷದಲ್ಲಿ ಬ್ರೈನ್ ಡ್ಯಾಮೇಜ್ ಆಗ್ಲೇ ಆಗಿರತ್ತೆ ಆಗ ಉಪಯೋಗ ಬರಲ್ಲ ಸೊ ಹೃದಯ ಸ್ತಂಭನ ಆಗಿದ್ರೆ ನಾವ್ ಏನ್ ಮಾಡ್ತೀವಿ ಅದೇ ಜಾಸ್ತಿ ಇಂಪಾರ್ಟೆಂಟ್ ಸೊ ನೀವ್ ಆಗ್ಲೇ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿರ್ತೀರಾ ಇನ್ ದ ಮೀನ್ ವೈಲ್ ನೀವು ಪಲ್ಸ್ ಚೆಕ್ ಮಾಡಿದ್ರೆ ಪಲ್ಸ್ ಇಲ್ಲ ಅಂದ್ರೆ CPR ಅಂದ್ರೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಶುರು ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂದ್ರೆ ಆಗ್ಲೇ ನೀವೊಂದು ಪಿಕ್ಚರ್ ನೋಡಿದ್ರಿ ಸೊ ಎರಡು ಕೈನ ಒಟ್ಟಿಗೆ ಜೋಡಿಸ್ಬೇಕು ಈ ತರ ಆಯ್ತಾ ಹೀಗೆ ಜೋಡಿಸ್ಬೇಕು ನೆಕ್ಸ್ಟ್ ಇಲ್ಲಿ ನಮ್ಮ ಹೀಲ್ ಆಫ್ ದ ಪಾಮ್ ಏನಿರತ್ತೆ ಅದನ್ನ ಪೇಷಂಟ್ದು ಎದೆ ಮಧ್ಯದಲ್ಲಿ ಇಟ್ಕೊಳ್ಬೇಕು ಈ ತರ ಆಯ್ತಾ ಸೊ ಹೀಲ್ ಆಫ್ ದ ಪಾಮ್ ಇಂದ ಹಿಂಗೆ ಇಟ್ಕೊಂಡ್ಬಿಟ್ಟು ಸ್ಟ್ರೇಟ್ ಆಗಿ ಒತ್ತಬೇಕು 100ರಿಂದ 110 ಆ ರೇಟ್ ಅಲ್ಲಿ ಪರ್ ಮಿನಿಟ್ ಮತ್ತೆ 5ರಿಂದ 6 ಸೆಂಟಿಮೀಟರ್ ಡೆಪ್ತ್ ಅಲ್ಲಿ ನಾವು ಒತ್ತಬೇಕು ಅದರಿಂದ ಏನಾಗತ್ತೆ ಅಂದ್ರೆ ಈ ಹಾರ್ಟ್ ನಮ್ಮ ಇಲ್ಲಿದು ಮತ್ತೆ ರಿಪ್ಕೇಜ್ ಇದರದ್ದು ವರ್ಟಿಬ್ರ ಮಧ್ಯದಲ್ಲಿ ಹಿಂಗೆ ಕಂಪ್ರೆಸ್ ಆಗತ್ತೆ ಆಗ ಅದರದ್ದು ಏನಿರತ್ತೆ ರಕ್ತ ಒಳಗೆ ಅದು ಸ್ವಲ್ಪ ಚಾಲನೆಗೆ ಬರುತ್ತೆ ಸೊ ಈ ತರ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಆಂಬ್ಯುಲೆನ್ಸ್ ಅವ್ರು ಬಂದು ಟೇಕ್ ಓವರ್ ಮಾಡಿ ಯಾಕೆ ಆಗಿದೆ ಸಪೋಸ್ ಎಷ್ಟೊಂದ್ ಸತಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಇಂದ ನಾವು ಡಿಸ್ಕಸ್ ಮಾಡ್ದಂಗೆ ಆಗಿರ್ಬೋದು ಹಾಗೆ ಎಂಜಿಯೋಗ್ರಾಮ್ ಎಂಜಿಯೋಪ್ಲಾಸ್ಟಿ ಮಾಡಿ ಆತರ ಇಂಪ್ರೂವ್ಮೆಂಟ್ ಆಗತ್ತೆ ಬಟ್ ಬರತನಕ ನಾವೇನ್ ಮಾಡ್ತೀವಿ ಅದೇ ಮುಖ್ಯ ಬಿಕಾಸ್ ನಾವಾಗ ಆ ಸ್ಟೆಪ್ ತಗೊಳ್ಳಲ್ಲ ಅಂದ್ರೆ ತುಂಬಾ ಲೇಟ್ ಆಗ್ಬಿಡತ್ತೆ ಸೊ ಯಾರಲ್ಲಿ ಆ ಟೈಮಲ್ಲಿ ಇರ್ತಾರೆ ಅವರೇ ಮೇನು ಅವರೇ ಆ ಸ್ಟೆಪ್ಸ್ ತಗೊಂಡ್ಬೇಕು ಸೊ ಇದು ಕಾರ್ಡಿಯೋ ಪಲ್ಮರಿ ರಿಸಸಿಟೇಷನ್ ಅಂತ ಹೇಳ್ತಾರೆ ಸೊ ಎರಡು ಕೈನೂ ಈ ತರ ಜೋಡಿಸ್ಕೊಂಡ್ಬಿಟ್ಟು ಈ ಹೀಲ್ ಆಫ್ ದ ಹ್ಯಾಂಡ್ ಏನಿದೆ ಅದನ್ನ ಸೆಂಟರ್ ಆಫ್ ದ ಚೆಸ್ಟ್ಗೆ ಪೇಷಂಟ್ ಫ್ಲಾಟ್ ಅಲ್ಲಿ ಮಲಗಿರ್ತಾರಲ್ವ ಹಿಂಗ್ ತಗೊಂಡ್ಬಿಟ್ಟು ಹಿಂಗೆ ಒತ್ತಬೇಕು ಆಯ್ತಾ ಸೊ ಫಾಸ್ಟ್ ಆಗಿ ಮತ್ತೆ ಡೀಪ್ ಆಗಿ ಒತ್ತಬೇಕು ಪುಷ್ ಹಾರ್ಡ್ ಪುಷ್ ಫಾಸ್ಟ್ ಅಂತ ಹೇಳ್ತೇವೆ ಅದ್ರ ಜೊತೆಗೆ ಇದು ನೀವು ಫೋಟೋ ನೋಡ್ತಿದ್ದೀರಲ್ಲ ಅದೇ ರೀತಿಯಲ್ಲಿ ಪೊಸಿಷನ್ ಮಾಡಿಬಿಟ್ಟು ಅದನ್ನ ನಮ್ಮ ಈ ಸ್ಟರ್ನಮ್ ಮತ್ತೆ ಹಿಂದ್ಗಡೆ ಒಂದು ವರ್ಟಿಬ್ರ ಬೋನ್ ಇರತ್ತೆ ಅದೆರಡರ ಮಧ್ಯ ನಾವು ಹಾರ್ಟ್ ನ ಕಂಪ್ರೆಸ್ ಮಾಡ್ತಾ ಇದ್ದೇವೆ ಆಗ ನಮ್ದು ರಕ್ತ ಚಾಲನೆಗೆ ಬರುತ್ತೆ
ಇದರ ಜೊತೆಗೆ ಸುಮಾರು ಕಡೆ ಈಗ ಏರ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಅಥವಾ ತುಂಬಾ ಇವೆಂಟ್ಸ್ ಎಲ್ಲ ನಡೆಯುತ್ತಲ್ಲ ಅಥವಾ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಇರ್ಬೋದು ಒಂದು ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಇರುತ್ತೆ. ನೀವು ಮೂವೀಸ್ ಅಲ್ಲೆಲ್ಲ ನೋಡಿರ್ತೀರಾ ಶಾಕ್ ಕೊಡೋದು ಅಲ್ವಾ. ಸೊ ಅಂದ್ರೆ ಯಾರಾದ್ರೂ ಪೇಷಂಟ್ ಆಸ್ಪತ್ರೆಯಲ್ಲಿ ಏನಾದ್ರು ಹಾರ್ಟ್ ಸ್ಟಾಪ್ ಆದ್ರೆ ಅದಕ್ಕೆ ಹೋಗ್ಬಿಟ್ಟು ಶಾಕ್ ಕೊಡೋದು. ಸೊ ಅದೇ ತರ ಒಂದು ಡಿವೈಸ್ ಇದೆ AED. ಸೊ ಏರ್ಪೋರ್ಟ್ಸ್ ಅಲ್ಲಿ ಮತ್ತೆ ಎಷ್ಟೊಂದು ರೈಲ್ವೆ ಸ್ಟೇಷನ್ಸ್ ಅಲ್ಲೆಲ್ಲ ಇದು ಅವೈಲೇಬಲ್ ಇರುತ್ತೆ. ಸೊ ಈ ತರ ಒಂದು ಹೃದಯ ಸ್ತಂಭನ ನೀವು ಈ ತರ ಜಾಗದಲ್ಲಾದ್ರೆ ಆಗ ಆ AED ನ ಯೂಸ್ ಮಾಡ್ಬೋದು. ಸೊ AED ದೊಂದು ಪಿಕ್ಚರ್ ಇವಾಗ ಮುಂದೆ ಹಾಕ್ತೇವೆ. ಆ AED ಹೆಂಗಿರತ್ತೆ ಅಂದ್ರೆ ತುಂಬಾ ಸಿಂಪಲ್ ಟು ಯೂಸ್. ಓಪನ್ ಮಾಡಿ ಆನ್ ಮಾಡಿದ್ರೆ ಅದೇ ಇನ್ಸ್ಟ್ರಕ್ಷನ್ ಕೊಡತ್ತೆ. ಇನ್ಫ್ಯಾಕ್ಟ್ ಅದ್ರ ಮೇಲೆ ಎರಡು ಒಂದು ಪ್ಯಾಡ್ಸ್ ತರ ಇರತ್ತೆ. ಆ ಇದನ್ನ ಎಲ್ಲಿ ಹಾಕ್ಬೇಕು ಅಂತ ಕೂಡ ಆ ಫೋಟೋ ಇರತ್ತೆ ಅದ್ರ ಮೇಲೆ. ಸೊ ಅದು ಎಲ್ಲಿ ಫೋಟೋ ಇರುತ್ತೆ ಅದರ ಪ್ರಕಾರವಾಗೇನೆ ಅಲ್ಲಿ ಪ್ಲೇಸ್ ಮಾಡಿ ಸಪೋಸ್ ಅದು ಅದೇ ಹೇಳುತ್ತೆ ಐಡೆಂಟಿಫೈ ಮಾಡಿಬಿಟ್ಟು ರಿದಮ್ನ ಶಾಕ್ ಕೊಡಬೇಕು ಅಂದರೆ ಶಾಕ್ ಅಡ್ವೈಸ್ಡ್ ಅಂತ ಹೇಳುತ್ತೆ. ಆಮೇಲೆ ಒಂದು ಬಟನ್ ಯಾವ ಒತ್ತಬೇಕು ಅಂತ ಕೂಡ ಅದೇ ಲೈಕ್ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ತುಂಬ ಸಿಂಪಲ್ ಯೂಸ್ ಮಾಡಲಿಕ್ಕೆ. ಸೊ ಈ ಥರದ್ದೊಂದು ಅವೈಲೇಬಿಲಿಟಿ ಇರೋದ್ರಿಂದ ಎಲ್ಲಾದರೂ ನೀವು ಈಗ ಸಪೋಸ್ ತುಂಬ ಜನ ಇರೋ ಕಡೆ ಹೃದಯ ಸ್ತಂಭನ ಆದರೆ ಇದು AED ನೀವು ಕೇಳ್ಬೋದು. ಅದು ಅವೈಲೇಬಲ್ ಇರುತ್ತೆ ಅದು ಯೂಸ್ ಮಾಡಿ. ಆಗ ಏನಾಗುತ್ತೆ ಅಂದ್ರೆ ಈಗ ಎಷ್ಟೊಂದು ಸತಿ ಈಗ ಹೃದಯ ಸ್ತಂಭನ ಆಗೋದು ಒಂದ್ಸತಿ ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಅರಿದ್ಮಿ ಅಂತ ಏನ್ ಹೇಳ್ತಾರೆ ಅದರಿಂದ ಆಗತ್ತೆ. ಆ ತರ ಸಿಚುಯೇಷನ್ಸ್ ಅಲ್ಲಿ ಈ AED ಯೂಸ್ ಮಾಡಿದ್ರೆ ಅವ್ರದ್ದು ವಾಪಸ್ ಪಲ್ಸ್ ಬರಕ್ಕೆ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಸೊ CPR ಮತ್ತೆ AED ಉಪಯೋಗ ಮಾಡೋದು ನಾವು ಕಲಿಬೇಕು. ಹೃದಯ ಸ್ತಂಭನ ಅನ್ನೋದು ಸಡನ್ ಆಗಿ ಬರುವಂತದ್ದು ಅಥವಾ ಏನಾದ್ರೂ ಇದಕ್ಕಿಂತ ಮುಂಚೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದ? ಸೊ ಹೃದಯ ಸ್ತಂಭನ ಕಾರ್ಡಿಯಕ್ ಅರೆಸ್ಟ್ ಏನಿರುತ್ತೆ ಅದು ಎಂಡ್ ರಿಸಲ್ಟ್. ಸೊ ಸಪೋಸ್ ಇವಾಗ ಹೃದಯ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಆಗಿದೆ ಅಂದ್ರೆ ಅದ್ರ ಮುಂಚೆ ಅವ್ರು ಎದೆ ನೋವು ಅಂತ ಹೇಳಿರ್ಬೋದು. ಆಕ್ಸಿಡೆಂಟ್ ಆದ್ಮೇಲೆ ಆಗಿದ್ರೆ ಆಗ ಆಕ್ಸಿಡೆಂಟ್ ಅದು ನಮಗ್ ಗೊತ್ತಿರುತ್ತೆ ಅದೇ ತರ ಅಂದ್ರೆ. ಸೊ ಇದು ಹೃದಯ ಸ್ತಂಭನ ಅಂದ್ರೆ ಹಾರ್ಟ್ ಸ್ಟಾಪ್ ಆಗೋ ಲಾಸ್ಟ್ ಸ್ಟೇಜ್. ಸೊ ಅದ್ರ ಮುಂಚೆ ಅದಕ್ಕಿಂತ ಮುಂಚೆ ಯಾವ ರೀಸನ್ ಇಂದ ಆಗತ್ತೆ ಅದ್ರ ಪ್ರಕಾರವಾಗಿ ಸಿಂಪ್ಟಮ್ಸ್ ಇರುತ್ತೆ. ಸಪೋಸ್ ಇವಾಗ ಸ್ಟ್ರೋಕ್ ಆಗಿ ಆಮೇಲೆ ಆಕ್ಸಿಜನ್ ಕಮ್ಮಿ ಆಗಿ ಆಗಿದ್ರೆ ಅವಾಗ ಅವರಿಗೆ ಅಂದ್ರೆ ಒಂದ್ ಕಡೆ ವೀಕ್ನೆಸ್ ಇರುತ್ತೆ ಆಮೇಲೆ ಉಸಿರಾಟ ತೊಂದರೆ ಆಗತ್ತೆ ಆ ತರ ಆಗತ್ತೆ. ಸೊ ಆ ಸಿಂಪ್ಟಮ್ಸ್ ಏನಿದೆ ಅದು ಯಾವ ಕಾರಣದಿಂದ ಹೃದಯ ಸ್ತಂಭನ ಆಗಿದೆ ಅಂತ ಗೊತ್ತಾಗತ್ತೆ. ಸೊ ಸಿಂಪ್ಟಮ್ಸ್ ಯಾವ್ದು ರೀಸನ್ ಇಂದ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಿರೋ ಇನ್ನು ಅರಿದ್ಮಿಯಾ ಅಂತ ನಾವು ಕೇಳಿರ್ತೀವಿ, ಹಾಗಂತ ಹೇಳಿದ್ರೆ ಏನು ಡಾಕ್ಟರ್? ಸೊ ಅರಿದ್ಮಿಯಾ ಅಂದ್ರೆ ಏನು ಅಂದ್ರೆ ಒಂದೊಂದ್ಸತಿ ನಮ್ದು ಹಾರ್ಟ್ ಬೀಟ್ ಏನಿದೆ ಅದು ತುಂಬಾ ಇರ್ರೆಗ್ಯುಲರ್ ಆಗತ್ತೆ. ಯೂಶ್ವಲಿ ಒಂದು ಮಷಿನ್ ತರ ನಡೆಯತ್ತಂದ್ರೆ ಒಂದು ಫಸ್ಟ್ ನಮ್ಮ ಒಂದು ಹಾರ್ಟ್ ಅದು ಮೇಲ್ಗಡೆ ಭಾಗ ಪಂಪ್ ಆಗತ್ತೆ ಆಮೇಲೆ ಕೆಳಗಡೆ ಪಂಪ್ ಆಗತ್ತೆ. ಒಂಥರ ಒಂದು ಎಲೆಕ್ಟ್ರಿಕಲ್ ಆಗಿ ಒಂದು ಮಷಿನ್ ತರ ನಡೀತಾ ಇರತ್ತೆ. ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ ಇದು ಇರ್ರೆಗ್ಯುಲರ್ ಆಗ್ಬಿಡತ್ತೆ. ಆಗ ನಾವು ಅದನ್ನ ಅರಿದ್ಮಿಯಾ ಅಂತ ಹೇಳ್ತೇವೆ. ತುಂಬಾ ಫಾಸ್ಟ್ ಹಾರ್ಟ್ ಬೀಟ್ ಇರ್ಬೋದು, ತುಂಬಾ ಸ್ಲೋ ಹಾರ್ಟ್ ಬೀಟ್ ಇರ್ಬೋದು. ಸೊ ಇದೆರಡು ಕೂಡ ಅರಿದ್ಮಿಯಾನ ಕಾಸ್ ಮಾಡುತ್ತೆ. ತುಂಬಾ ಫಾಸ್ಟ್ ಹಾರ್ಟ್ ಬೀಟ್ ಇದ್ರೆ ಅದರಿಂದನೇ ಕೂಡ ಹೃದಯ ಸ್ತಂಭನ ಆಗ್ಬೋದು. ಆಗ ನಾವು ಡಿಸ್ಕಸ್ ಮಾಡಿದ್ವಲ್ಲ AED ಅದು ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಸಿಂಪ್ಟಮ್ಸ್ ಯೂಶ್ವಲಿ ಈ ಅರಿದ್ಮಿಯಾದ ಏನಿರುತ್ತೆ ಅಂದ್ರೆ ಎದೆ ಬಡಿತ ತುಂಬಾ ಫಾಸ್ಟ್ ಗೊತ್ತಾಗತ್ತೆ, ಪಾಲ್ಪಿಟೇಷನ್ಸ್ ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಾಗತ್ತೆ ತುಂಬಾ ಫಾಸ್ಟ್ ಆಗಿ ಬೀಟ್ ಆಗ್ತಿದೆ ಅಂತ. ಇಲ್ಲ ಮೂರ್ಛೆ ತಪ್ಪಿ ಬೀಳ್ಬಹುದು, ಬೆವರು ಬರಬಹುದು, ಎದೆನೋ ಕೂಡ ಬರಬಹುದು, ಉಸಿರಾಡಕ್ಕೆ ತೊಂದರೆ ಕೂಡ ಬರಬಹುದು ತುಂಬಾ ಸ್ಲೋ ಆಗಿ ಆ ತರ ಆಗಿದ್ರೆ. ಸೊ ಇಂಥ ಎಲ್ಲ ಸಿಂಪ್ಟಮ್ಸ್ ಇರತ್ತೆ. ಸೊ ಇಂಪಾರ್ಟೆಂಟ್ ಏನು ಅಂದ್ರೆ ಇಂಥ ಸಿಂಪ್ಟಮ್ಸ್ ಬಂದ್ರೆ ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಅಂತ ಅನ್ಸಿದ್ರೆ ಆಗ ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಯಾಕೆ ಆ ತರ ಆಗ್ತಿದೆ ಅಂತ ತಿಳ್ಕೊಳ್ಬೇಕು. ಇದಕ್ಕೆ ಸುಮಾರೆಲ್ಲ ಕಾಸಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಇಂದನೂ ಇರಬಹುದು, ಇಲ್ಲ ಒಬ್ಬೊಬ್ಬರಿಗೆ ಲೈಕ್ ಹಾರ್ಟ್ ಏನಾದ್ರೂ ಅಬ್ನಾರ್ಮಾಲಿಟಿ ಇರುತ್ತೆ ಮುಂಚೆಯಿಂದ ಅದರಿಂದ ಇರಬಹುದು, ಯಾವುದೋ ಒಂದು ಪರ್ಟಿಕ್ಯುಲರ್ ಏಜ್ ಅಲ್ಲಿ ಗೊತ್ತಾಗತ್ತೆ, ಥೈರಾಯ್ಡ್ ತೊಂದರೆಯಿಂದ ಇರ್ಬೋದು, ಇಲ್ಲ ನಮ್ಮ ಎಲೆಕ್ಟ್ರೋಲೈಟ್ಸ್ ಅಂತ ಏನ್ ಹೇಳ್ತೇವೆ ಅದು ಪೊಟ್ಯಾಸಿಯಂ ಜಾಸ್ತಿ ಆಗಿ ಆ ತರ ಇಂದನೂ ಇರಬಹುದು. ಸೊ ಮೇನ್ ಆಗಿ ಇಂಥ ಸಿಚುಯೇಷನ್ ಅಲ್ಲಿ ಯಾಕೆ ಆಗ್ತಿದೆ ಅಂತ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಡಾಕ್ಟರ್, ಆವಾಗ ಹೇಳುವಾಗ ಮೂರ್ಛೆ ತಪ್ಪುದು ಅಂತ ಹೇಳಿದ್ರೆ ನಮ್ಗೆ ಕೆಲವರು ಮೂರ್ಛೆ ತಪ್ಪಿ ಬೀಳ್ತಾರೆ, ಇದಕ್ಕೆ ರೀಸನ್ ಏನು ಡಾಕ್ಟರ್, ಯಾವ ಕಾರಣದಿಂದ ಅವರಿಗೆ ಮೂರ್ಛೆ ತಪ್ಪಿ ಬೀಳ್ತಾರೆ? ಸೊ ಮೂರ್ಛೆ ತಪ್ಪಿ ಬೀಳೋದು ಸುಮಾರು ಕಾರಣಗಳಿಂದ ಇರ್ತದೆ, ಮತ್ತೆ ನೀವು ಹೇಳ್ದಂಗೆ ನಾವು ತುಂಬಾ ಕಾಮನ್ ಆಗಿ ಕೂಡ ನೋಡ್ತೇವೆ. ಹೌದು. ಸೊ ಮೂರ್ಛೆ ತಪ್ಪಿ ಬಿದ್ದಾಗ ಮೇನ್ ಆಗಿ ನಾವು ಇದು ಒಂದೊಂದ್ಸತಿ ತುಂಬಾ ಸಿಂಪಲ್ ಕಾರಣದಿಂದ ಇರುತ್ತೆ, ಒಂದೊಂದ್ಸತಿ ತುಂಬಾ ಸೀರಿಯಸ್ ಕಾರಣದಿಂದ ಇರುತ್ತೆ. ಸಿಂಪಲ್ ಕಾರಣ ಅಂದ್ರೆ ಒಂದೊಂದ್ಸತಿ ಈಗ ತುಂಬಾ ಹೀಟ್ ಆದ್ರೆ, ಡಿಹೈಡ್ರೇಷನ್ ಆದ್ರೆ ಆ ತರ ಇರುತ್ತೆ. ಮತ್ತೆ ಬೇಸಿಕಲಿ ಮೂರ್ಛೆ ತಪ್ಪಿ ಬಿದ್ದಂದ್ರೆ ಏನಾಗತ್ತೆ ಅಂದ್ರೆ ನಮ್ದು ಮೆದುಳಿಗೆ ನಮ್ದು ರಕ್ತ ಚಲನೆ ಸಾಕಾಗಲ್ಲ, ಅವಾಗ ಮೂರ್ಛೆ ತಪ್ಪಿ ಬೀಳೋದು. ಅದು ಯೂಶ್ವಲಿ ಒಂದು ಟೆಂಪರರಿ ಇರುತ್ತೆ.
ಸೊ ಇದಕ್ಕೆ ಕಾರಣ ಅಂದ್ರೆ ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ ಬೇಸೋ ವೇಗಲ್ ಸಿಂಕೋಪ್ ಅಂತ ಹೇಳ್ತೇವೆ. ಅಂದ್ರೆ ಇವಾಗ ಏನಾದ್ರೂ ಸ್ಟ್ರೆಸ್ ಆದ್ರೆ, ತುಂಬಾ ಹೊತ್ತು ಲೈಕ್ ನಿಂತಿದ್ರೆ, ಇಲ್ಲಾಂದ್ರೆ ಏನಾದ್ರೂ ಇಮೋಷನ್ಸ್ ಜಾಸ್ತಿ ಆದ್ರೆ, ಆತರ ಎಲ್ಲ ಸಿಚುಯೇಷನ್ಸ್ ಅಲ್ಲಿ ಕೂಡ ಇದು ಬೇಸೋ ವೇಗಲ್ ಸಿಂಕೋಪ್ ಆಗತ್ತೆ. ಆಗ ನಮ್ದು ನರ್ವಸ್ ಸಿಸ್ಟಮ್ ಏನಿದೆ ಅದು ನಮ್ದು ಹಾರ್ಟ್ ಬೀಟ್ ಮತ್ತೆ ಬಿ ಪಿ ಕಂಟ್ರೋಲ್ ಮಾಡೋದು ಟೆಂಪರರಿ ಆಗಿ ಕರೆಕ್ಟ್ ಆಗಿ ಫಂಕ್ಷನ್ ಆಗಲ್ಲ. ಆಗ ನಾವು ಮೂರ್ಛೆ ತಪ್ಪಿ ಬೀಳ್ತೇವೆ. ಯೂಶಲಿ ಇದಂದ್ರೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗಲ್ಲ, ಬಟ್ ಎಷ್ಟೊಂದ್ಸತಿ ಮೂರ್ಛೆ ತಪ್ಪಿ ಬೀಳೋದು ಏನೋ ಸೀರಿಯಸ್ ಪ್ರಾಬ್ಲಮ್ನ ಇಂಡಿಕೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹಾರ್ಟ್ ಅಟ್ಯಾಕ್ ಅಲ್ಲೂ ಮೂರ್ಛೆ ತಪ್ಪಿ ಬೀಳುವುದು. ನಾವು ಒಂದು ಡಿಸ್ಕಸ್ ಮಾಡಿದ್ವಲ್ಲ, ಅದು ಲಂಗ್ಗೆ ಕ್ಲಾಟ್ ಆದ್ರೆ ಅದರಿಂದನು ಮೂರ್ಛೆ ತಪ್ಪಿ ಬೀಳ್ಬಹುದು. ಆಮೇಲೆ ಎಷ್ಟೊಂದ್ಸತಿ ಈಗ ಅರಿದ್ಮಿಯಾ ಅಂತ ಇವಾಗ ಡಿಸ್ಕಸ್ ಮಾಡಿದ್ವಲ್ಲ, ಹಾರ್ಟ್ ಬೀಟ್ ಜಾಸ್ತಿ ಕಮ್ಮಿ ಆದ್ರೆ ಅದರಿಂದ ಕೂಡ ಬೀಳ್ಬಹುದು. ಎಷ್ಟೊಂದು ನಮ್ದು ಒಂದು ಮೆಡಿಸನ್ಸ್ ಬಿ ಪಿಗೆ ಕೊಡೋದ್ರಿಂದನು ಕೂಡ ಒಂದೊಂದ್ಸತಿ ಆತರ ಆಗ್ಬಹುದು, ಬಿ ಪಿ ಲೋ ಆದ್ರೂ ಕೂಡ ಆಗ್ಬಹುದು. ಸೊ ಇಂಥ ಸಿಚುಯೇಷನ್ ನೀವೇನಾದ್ರೂ ನೋಡಿದ್ರೆ ಮೂರ್ಛೆ ತಪ್ಪಿ ಬೀರೋದು, ಫಸ್ಟ್ ನಾವು ಏನ್ ಫಸ್ಟ್ ಏನ್ ಮಾಡ್ಬೋದು ಅಂದ್ರೆ, ಅವರು ಫಸ್ಟ್ ಅದ್ರ ಮುಂಚೆ ಒಂದೊಂದ್ಸತಿ ಅವರಿಗೆ ಸ್ವಲ್ಪ ತಲೆ ತಿರುಗ್ತಾ ಇದೆ ಅಂತ ಹೇಳ್ತಾರೆ, ಮೂರ್ಛೆ ತಪ್ಪಿ ಬೀಳೋ ಮುಂಚೆ ಎಲ್ಲ ವಾಂತಿ ಬರೋ ತರ ಆಗ್ತಾ ಇದೆ ಆತರ ಹೇಳ್ತಾರೆ, ಆತರ ಯಾರಾದ್ರೂ ಸ್ವೆಟಿಂಗ್ ಶುರು ಆಗತ್ತೆ, ಆಗ ನೀವು ಅವರಿಗೆ ಒಂದು ಸೇಫ್ ಪ್ಲೇಸ್ ಗೆ ಕರ್ಕೊಂಡು ಹೋಗಿ ಕೂರಿಸ್ಬೇಕು. ಚಿತ್ರಟ್ ಅವ್ರು ಬಿದ್ದಾಗ ಅವ್ರಿಗೆ ತಲೆಗೆ ಏಟಾಗೋದು ಆತರ ಎಲ್ಲ ಆಗ್ಬಾರ್ದು. ಅವ್ರಿಗೆ ಒಬ್ರೇ ಬಿಡ್ಬಾರ್ದು, ಅವ್ರ ಜೊತೆ ಇರ್ಬೇಕು. ಆಂಬ್ಯುಲೆನ್ಸ್ ಗೆ ನೀವು ಕಾಲ್ ಮಾಡ್ಬೇಕು. ಸಪೋಸ್ ಮೂರ್ಛೆ ತಪ್ಪಿ ಬಿದ್ರೆ ಅವರು ಹತ್ರದಲ್ಲಿ ಅಂದ್ರೆ ಏನು ಶಾರ್ಪ್ ಆಬ್ಜೆಕ್ಟ್ಸ್ ಆತರ ಎಲ್ಲ ಇಲ್ದೇ ಇರೋ ತರ ನಾವು ನೋಡ್ಕೊಳ್ಬೇಕು. ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಅವ್ರಿಗೆ ಸ್ಟ್ರೇಟ್ ಆಗಿ ಮಲಗಿಸ್ಬೇಕು. ಆಮೇಲೆ ಅವ್ರದ್ದು ಕಾಲು ಚೂರ್ ಎತ್ಬಿಟ್ಟು ಅದ್ರ ಕೆಳಗೆ ದಿಂಬು ಇಲ್ಲ ಏನಾದ್ರು ಟವೆಲ್ ರೋಲ್ ಮಾಡ್ಬಿಟ್ಟು ಆತರ ಏನಾದ್ರೂ ಆಬ್ಜೆಕ್ಟ್ ಇಟ್ಟು ಸ್ವಲ್ಪ ಕಾಲ್ನ ಮೇಲ್ ಮಾಡ್ಬೇಕು. ಇದರಿಂದ ಏನಾಗತ್ತೆ ಅಂದ್ರೆ ರಕ್ತ ಸ್ವಲ್ಪ ವಾಪಸ್ ಚಲನೆಗೆ ಕಾಲಿದ್ದೆಲ್ಲ ಬಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬರುತ್ತೆ. ಅದರಿಂದ ಸೇಮ್ ಟೈಮ್ ಇವಾಗ ಬೆಲ್ಟ್ ಇದ್ರೆ, ಶರ್ಟ್ ಬಟನ್ ಆತರ ಏನಾದ್ರಿದ್ರೆ ಸ್ವಲ್ಪ ಲೂಸ್ ಮಾಡಬಹುದು ಅದನ್ನ. ಅವರಿಗೆ ಅಂದ್ರೆ ಆತರ ಚೂರು ಮೂರ್ಛೆ ಬಿದ್ದಾಗ ನೀರ್ ಕೊಡೋದಾಗ್ಲಿ ಅಥವಾ ಆತರ ಹಾಕೋದು ಅದರಿಂದ ಯೂಸ್ ಆಗೋದಿಲ್ಲ. ಪ್ರಜ್ಞೆ ಬಂದ ಮೇಲೆ ಓಕೆ, ಬಟ್ ಪ್ರಜ್ಞೆ ಇಲ್ಲದೆ ಇದ್ದಾಗ ನೀರ್ ಹತ್ರ ಕೊಡಕ್ಕೆ ಟ್ರೈ ಮಾಡಿದ್ರೆ ಆಗ ಅದು ಶ್ವಾಸಕೋಶಕ್ಕೆ ಹೋಗಿ ಅದೇ ಪ್ರಾಬ್ಲಮ್ ಆಗಕ್ಕೆ ಚಾನ್ಸ್ ಇದೆ. ಸೊ ಅದಕ್ಕೆ ಜಸ್ಟ್ ನೀವು ಅವ್ರನ್ನ ಕಂಫರ್ಟ್ ಮಾಡಿ, ಪ್ರಜ್ಞೆ ಬಂದ ಮೇಲೆ ಜಸ್ಟ್ ಅವರಿಗೆ ಓಕೆ ಏನಾಗಿಲ್ಲ ಪ್ರಜ್ಞೆ ಎಲ್ಲ ಬಂದಿದೆ ಅಂತ. ಬಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಸೀರಿಯಸ್ ಕಾಸಸ್ ನ ನಾವು ರೂಲ್ ಔಟ್ ಮಾಡಬೇಕು. ಸ್ಪೆಷಲಿ ಇವಾಗ ಹೈಯರ್ ಏಜ್ ಗ್ರೂಪ್ ಅಲ್ಲೆಲ್ಲ ಯೂಶಲಿ ಸೀರಿಯಸ್ ಕಾಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಪುನಃ ಅದನ್ನ ಇದೆಲ್ಲ ಸ್ವಲ್ಪ ಫಸ್ಟ್ ಏಡ್ ಮಾಡಿಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಇ ಸಿ ಜಿ ಮತ್ತೆ ಬ್ಲಡ್ ಟೆಸ್ಟ್ ಬಿ ಪಿ ಎಲ್ಲ ಚೆಕ್ ಮಾಡಿಬಿಟ್ಟು ವೆದರ್ ಇದೇನಾದ್ರು ಸೀರಿಯಸ್ ಕಾಸ್ ಉಂಟಾ ಇಲ್ಲ ನಾರ್ಮಲ್ ಏನಾದ್ರೂ ಆಗಿದೆ ಅಂತ. ನಾರ್ಮಲ್ ಅಂದ್ರೆ ಒಂದೊಂದ್ಸತಿ ಹೇಳಿದ್ನಲ್ಲ ಅದು ವೇಸೋ ವೇಗಲ್ ಆತರ ಆದ್ರೆ ಯೂಶ್ವಲಿ ಅದು ಸೆಲ್ಫ್ ಆಗಿ ರಿಸಾಲ್ವ್ ಆಗತ್ತೆ. ಅಂದ್ರೆ ಬ್ಲಡ್ ಕೊಟ್ಮೇಲೆ ಆಗೋದು ಆತರದೆಲ್ಲ ಏನಾಗತ್ತೆ ದಟ್ ಇಸ್ ಲೈಕ್ ಓಕೆ. ಬಟ್ ಅದು ಯಾವ ತರ ಅಂತ ನೋಡ್ಲಿಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಡಾಕ್ಟರ್, ಇದನ್ನೆಲ್ಲ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು? ಹೃದಯಾಘಾತ ಆಗಿರ್ಬೋದು, ಹೃದಯ ಸ್ತಂಭನ ಆಗಿರ್ಬೋದು, ಇದೆಲ್ಲ ಬರ್ದಂತೆ ನೀವು ಆವಾಗ್ಲೇ ಹೇಳಿದ್ರೆ ಒಂದು ಲೈಫ್ ಸ್ಟೈಲ್ ಇಂದ ನಮ್ಗೆ ಹೀಗಾಗಿದೆ ಅಂತ ಹೇಳಿದ್ರೆ ಇದನ್ನ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಡಾಕ್ಟರ್? ಹಾ, ಸೊ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟು. ಸೊ ನಾವು ಹೆಲ್ತಿ ಹ್ಯಾಬಿಟ್ಸ್ ನ ತಗೊಂಡ್ಬೇಕು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ಎವ್ರಿ ಡೇ ಅಟ್ ಲೀಸ್ಟ್ 5 days ಅ ವೀಕ್ 30 minutes ವಾಕ್, ನೀವು ಫುಡ್ ತಗೊಂಡಾಗ ಅಂದ್ರೆ ನಿಮ್ದು ಅಂದ್ರೆ ಲೈಕ್ ಮೋರ್ ಆಫ್ ವೆಜಿಟೇಬಲ್ಸ್, ಮೋರ್ ಆಫ್ ಫ್ರೂಟ್ಸ್, ತುಂಬಾ ಅಂದ್ರೆ ಹೊರಗಡೆ ಲೈಕ್ ಅಂದ್ರೆ ಫ್ರೈಡ್ ಫುಡ್, ಆಯಿಲಿ ಫುಡ್ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು. ಅಟ್ ದ ಸೇಮ್ ಟೈಮ್ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ ಮಾಡ್ಬೇಕು. ಈಗ ಎಷ್ಟೊಂದ್ಸತಿ ನಾವು ನೋಡ್ತೇವೆ ಬರ್ತಾರೆ, ಓಕೆ ನಮ್ಗೆ ಏನು ಕಾಯಿಲೆ ಇಲ್ಲ ಅಂತಾರೆ, ಬಟ್ ಬಂದಾಗ್ಲೇ ಬಿ ಪಿ 200 ಆತರ ಇರುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ನಾವು ಇದನ್ನ ಪ್ರಿವೆಂಟ್ ಮಾಡೋದು ಹೆಂಗೆ ಅಂದ್ರೆ, ನಾವು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿದ್ರೆ, ಸಪೋಸ್ ಈಗ ಸ್ಟಾರ್ಟಿಂಗ್ ಅಲ್ಲೇನೆ ಬಿ ಪಿ ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ನಾವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬಹುದು, ಬೇಕಿದ್ರೆ ಮೆಡಿಸಿನ್ಸ್ ತಗೊಳ್ಬೇಕು. ಸೇಮ್ ಇವಾಗ ಶುಗರ್ ಹಾರ್ಟ್ ಅಟ್ಯಾಕ್ ಆದಾಗ ಬಂದಾಗ ನಾವು ನೋಡ್ತೇವೆ 300 ಎಲ್ಲ ಇರುತ್ತೆ, ಅದು ತುಂಬಾ ಹೈ. ಅದ್ ಯಾಕೆ ಅಂದ್ರೆ ಅವ್ರು ಇಲ್ಲಿ ತನಕ ಚೆಕ್ ಮಾಡಿಸಿಲ್ಲ. ಸೊ ಈ ತರ ರೆಗ್ಯುಲರ್ ಆಗಿ ನಾವು ಚೆಕ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಈ ತರ ತೊಂದರೆ ಇದೆ ಅಂತ ನಮಗ್ ಗೊತ್ತಂದ್ರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೊಂಡು, ಸಪೋಸ್ ಅದು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡು ಇಂತ ಒಂದು ಕಾಂಪ್ಲಿಕೇಶನ್ಸ್ ಹೋಗೋ ಮುಂಚೆನೆ ಪ್ರಿವೆಂಟ್ ಮಾಡ್ಕೊಳ್ಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ತುಂಬಾ ಇಂಪಾರ್ಟೆಂಟ್, ಸೊ ದಟ್ ಈ ತರ ಕಾಂಪ್ಲಿಕೇಶನ್ ಆಗಿ ಬರೋದಕ್ಕಿಂತ ಏನ್ ಪ್ರಾಬ್ಲಮ್ ಇದೆ ಅಂತ ನಮಗ್ ಗೊತ್ತಿದ್ರೆ ಆ ಪ್ರಾಬ್ಲಮ್ ನ ನಾವು ಫಸ್ಟ್ ಅಲ್ಲೇ ಡೀಲ್ ಮಾಡ್ಬಿಡ್ಬೋದು.
ಆಗ ಇಂಥದ್ದು ಆಗೋದಿಲ್ಲ. ಓಕೆ, ಫಸ್ಟ್ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಬೇಕು, ಮತ್ತೆ ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕು, ಮತ್ತೆ ಎಕ್ಸಸೈಸ್ ಎಲ್ಲ ಮೇನ್ ಇಂಪಾರ್ಟೆಂಟ್ ಡೈಲಿ ಅನ್ನೋದು. ಓಕೆ ಡಾಕ್ಟರ್, ಹಾಗೆ ನಿಮ್ಮ ಆಸ್ಪತ್ರೆಯಲ್ಲಿ ಅಂದ್ರೆ ಇದಕ್ಕೆಲ್ಲ ಏನೆಲ್ಲ ಫೆಸಿಲಿಟೀಸ್ ಉಂಟು ಡಾಕ್ಟರ್? ಹಾಂ, ಸೊ ನಮ್ಮ ಆಸ್ಪತ್ರೆಯಲ್ಲಿ ಈ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ಗೆ ಫಸ್ಟ್ ಆಫ್ ಆಲ್ 24/7 ನಮ್ದು ಎಮರ್ಜೆನ್ಸಿಯಲ್ಲಿ ಯಾರಾದರೂ ಸೀನಿಯರ್ ಡಾಕ್ಟರ್ ಇರ್ತಾರೆ. ಸೊ ಇಂಥದ್ದು ಏನೇ ಒಂದು ಎಮರ್ಜೆನ್ಸಿ ಬಂದರೆ ಅದು ಫುಲ್ಲಿ ಕೇಪೇಬಲ್ ಇರ್ತಾರೆ. ಈಗ ಸಪೋಸ್ ಹೃದಯಪಘಾತ ಆಗಿದ್ರೆ ಇಮಿಡಿಯೇಟ್ ಆಗಿ ಇ ಸಿ ಜಿ ಅವೈಲೇಬಿಲಿಟಿ ಇದೆ, 24/7 ಎಕೋ ಅವೈಲೇಬಿಲಿಟಿ ಇದೆ, ಕ್ಯಾತ್ ಲ್ಯಾಬ್ ಅವೈಲೇಬಿಲಿಟಿ ಇದೆ, ಇಂಜಿಯೋಗ್ರಫಿ ಇಂಜಿಯೋಪ್ಲಾಸ್ಟಿ ಮಾಡಲಿಕ್ಕೆ, ಇವನ್ ಇವಾಗ 2 AM 3 AM 4 AM ಮಾಡಿದ್ರೆ ನಮ್ದು ಹೃದಯ ತಜ್ಞ ಡಾಕ್ಟರ್ ಕಾರ್ಡಿಯೋಲಜಿಸ್ಟ್ 24/7 ಅವೈಲೇಬಲ್ ಇರ್ತಾರೆ. ಸೊ ಇಮಿಡಿಯೇಟ್ ಆಗಿ ಎನಿ ಟೈಮ್ ಈ ತರ ಸಿಚುಯೇಷನ್ ಅಲ್ಲಿ ಬಂದ್ರೆ ಇಮಿಡಿಯೇಟ್ ಆಗಿ ಕ್ಯಾತ್ ಲ್ಯಾಬ್ ತಗೊಂಡು ಇಂಜಿಯೋಗ್ರಫಿ ಇಂಜಿಯೋಪ್ಲಾಸ್ಟಿ ಮಾಡ್ತಾರೆ. ಮತ್ತೆ ನಮ್ದು ಎಮರ್ಜೆನ್ಸಿಲಿ ಇದೊಂದು ಎದೆನೋವು ಅಂತ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ಏನೇನು ಆಕ್ಷನ್ಸ್ ಇದೆಯೋ ಅದು ಫುಲ್ ಇಂಪಾರ್ಟೆನ್ಸ್ ಕೊಟ್ಟು ಇಮಿಡಿಯೇಟ್ ಆಗಿ ಮಾಡಿಬಿಟ್ಟು ಕ್ಯಾತ್ ಲ್ಯಾಬ್ ಶಿಫ್ಟ್ ಮಾಡ್ತೇವೆ. ಸೇಮ್ ಟೈಮ್ ಏನಾದರೂ ಕಾರ್ಡಿಯಾಕ್ ಸರ್ಜನ್ಸ್ ಬೇಕಿದ್ರೆ ಅವರು ಕೂಡ 24/7 ಅವೈಲೇಬಿಲಿಟಿ ಇದೆ. ಮತ್ತೆ ಅದ್ರ ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರೋದ್ರಿಂದ ಏನಾದರೂ ಸಪೋಸ್ ಅದ್ರ ಜೊತೆಗೆ ಬೇರೆ ಅಂದ್ರೆ ಶುಗರ್ ಡೀಲ್ ಮಾಡಕ್ಕೆ ಮೆಡಿಸಿನ್ ಡಾಕ್ಟರ್ಸು ಮತ್ತೆ ನ್ಯೂರಾಲಜಿಸ್ಟ್ ಎಲ್ಲ ಕೂಡ ಫೆಸಿಲಿಟೀಸ್ ಇದೆ. ಸೊ ಎನಿ ಇದನ್ನ ಡೀಲ್ ಮಾಡಕ್ಕೆ 24/7 ಅವೈಲೇಬಿಲಿಟಿ ಇದೆ. ಹಾಗಾದ್ರೆ ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಒಂದು ಕಿವಿಮಾತು ಅಥವಾ ಸಂದೇಶ ಹೇಳೋದಿದ್ರೆ ಏನ್ ಹೇಳ್ತೀರಾ ಡಾಕ್ಟರ್? ಸಂದೇಶ ಏನು ಅಂದರೆ ನಮ್ಮ ಹೆಲ್ತ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಅದಕ್ಕೆ ಯಾವಾಗ್ಲೂ ಅದರದ್ದು ಪ್ರಾಬ್ಲಮ್ ಆಗೋ ಮುಂಚೆನೆ ಅದು ಸ್ಟಾರ್ಟಿಂಗಲ್ಲಿ ಇದ್ದಾಗಲೇ ನಾವು ಅದನ್ನ ಡೀಲ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡಿಕೊಂಡು ಆದಷ್ಟು ಲೈಕ್ ಎಕ್ಸಸೈಸ್ ಮಾಡೋದು ಮತ್ತು ಫುಡ್ ಹ್ಯಾಬಿಟ್ಸ್ ಕಂಟ್ರೋಲ್ ಮಾಡೋದು. ಮತ್ತು ಸಪೋಸ್ ಈಗ ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದರೆ ಬಿ ಪಿ ಶುಗರ್ ಎಲ್ಲ ಮಾತ್ರ ಶುರು ಮಾಡಿದ್ರೆ ಲೈಫ್ ಲಾಂಗ್ ತೊಗೊಬೇಕು, ಅದಕ್ಕೆ ಇಷ್ಟ ಇರೋದಿಲ್ಲ ಮಾಡಲಿಕ್ಕೆ. ಬಟ್ ಆ ಥರ ಅಂದ್ಕೊಂಡು ನಾವು ವೇಟ್ 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 ಮಾಡಿಕೊಂಡು ಆ ಶುಗರ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಸಪೋಸ್ ನಿಮ್ಮ ಡಾಕ್ಟರ್ಸ್ ಇನಿಷಿಯಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನಲ್ಲಿ ಆಗಲಿಲ್ಲ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡಿದರೆ ರೆಗ್ಯುಲರ್ ಆಗಿ ತಗೊಳ್ಳಿ. ಮತ್ತೆ ಎದೆ ನೋವು ಅಥವಾ ಈ ಥರ ಏನೇ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದ್ರೆ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ, ಆಸ್ಪತ್ರೆಗೆ ಬನ್ನಿ. ನಾವು ನೋಡಿಬಿಟ್ಟು ವೆದರ್ ಅದು ಸೀರಿಯಸ್ ಇಲ್ವೋ ಅಂತ ನಾವು ಹೇಳ್ತೇವೆ. ನೀವೇ ಮನೇಲಿ ಗ್ಯಾಸು ಆ ಥರ ಅಂತ ಅನ್ಕೊಳ್ಳೋಕ್ಕಿಂತ ಬಂದುಬಿಟ್ಟು ತೋರಿಸಿ. ಸಪೋಸ್ ಏನಾರು ಇದೆ ಅಂದರೆ ಅದಕ್ಕೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಒಳ್ಳೆ ಒಂದು ಹಾರ್ಟ್ ಡ್ಯಾಮೇಜ್ ಅನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಓಕೆ, ಹಾಗೆ ನಿಮಗೂ ಕೂಡ ಧನ್ಯವಾದಗಳು, ಯಾಕಂದ್ರೆ ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆ ಮಾಹಿತಿಯನ್ನ ನೀವು ವೀಕ್ಷಕರಿಗೆ ನೀಡಿದ್ದೀರಾ. ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಹೃದಯದ ತುರ್ತು ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಯಾವುದೇ ಕಾರಣ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿಕೊಂಡ್ರೆ ತಡ ಮಾಡದೆ ಆಸ್ಪತ್ರೆಗೆ ಹೋಗಿ ಹಾಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವರ್ 24/7.